ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಭೀಮಾ ಜುವೆಲರ್ಸ್, ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ, ಪರಿವರ್ತನಾ ಕೋಟಾ, ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಮತ್ತು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬಗ್ವಾಡಿಯಲ್ಲಿದ್ದೇನೆ. ಪ್ರಶಾಂತ್ ಆಚಾರ್ಯ ಅಂತೇಳಿ ತುಂಬ ಒಳ್ಳೆ ಆರ್ಟಿಸ್ಟ್ ಇವರು. ಸೊ ಇವರ ಮನೆ ಇರುವುದು ಬಗ್ವಾಡಿಯಲ್ಲಿ. ಇವತ್ತು ಇವರ ಸಂದರ್ಶನವನ್ನ ಮಾಡಲಿಕ್ಕೆ ನಾನು ನೇರವಾಗಿ ಇವರ ಮನೆಗೆ ಬಂದಿದ್ದೇನೆ. ಇವರು ಬಸ್ ಅನ್ನ ತಯಾರಿಸ್ತಾರೆ, BMTC ಬಸ್ ಆಗಿರ್ಬೋದು, ಐರಾವತ, KSRTC ಇವೆಲ್ಲ ಬಸ್ಗಳನ್ನ ಇವರೇ ರೆಡಿ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಇದೊಂದು ನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಉಡುಪಿ ಜಿಲ್ಲೆಯಲ್ಲಿ ಇಂಥ ಒಂದು ಕಾನ್ಸೆಪ್ಟ್ ಅನ್ನ ಮೊದಲ ಬಾರಿಗೆ ತಂದಿರುವುದು ಅಂತ ಹೇಳಿದ್ರೆ ಪ್ರಶಾಂತ್ ಆಚಾರ್ಯ ಅಂತ ಹೇಳ್ಬೋದು. ಇವರ ಈ ಕಾನ್ಸೆಪ್ಟ್ಗೆ ಮಂತ್ರಿಗಳು ಕೂಡ ಮೆಚ್ಚುಗಳನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಕಾನ್ಸೆಪ್ಟ್ ಹೇಗೆ ಬಂತು, ಹೇಗೆ ರೆಡಿ ಮಾಡಿದ್ದಾರೆ ಅನ್ನೋದನ್ನ ಕೇಳಲಿಕ್ಕೆ ನೇರವಾಗಿ ಇವತ್ತು ನಾನು ಅವರ ಮನೆಗೆ ಬಂದಿದ್ದೇನೆ. ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಶಾಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಶಾಂತ್ ಅವರೇ, ಚಿಕ್ಕ ಮಕ್ಕಳಿಗೆ ಹಬ್ಬದಲ್ಲಿ ಬಸ್ ಅನ್ನ ತಗೊಳ್ಬೇಕು ಮತ್ತೆ ಲಾರಿಗಳನ್ನ ತಗೊಳ್ಬೇಕು ಒಂಥರ ಒಂದು ಕ್ರೇಜ್ ಇರ್ತದೆ. ಬಟ್ ನೀವು ಏನಂತ ಹೇಳಿದ್ರೆ ಬಸ್ ಅನ್ನ ನೀವು ರೆಡಿ ಮಾಡ್ತಾ ಇದ್ದೀರಾ. ಸೊ ಈ ಕಾನ್ಸೆಪ್ಟ್ ಯಾವಾಗ ಬಂತು, ನಿಮ್ಗೆ ಒಂದು ಬಸ್ ಅಂದ್ರೆ ಏನೇನು ಆಸಕ್ತಿ ಇದ್ದ ಹೇಗೆ? ನಂಗೆ KSRTC ಬಸ್ಗಳ ಬಗ್ಗೆ ತುಂಬಾ ಆಸಕ್ತಿ ಇದೆ. ಎಲ್ಲ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂತ ಬಸ್ ಅದು, ಪ್ರತಿಯೊಬ್ಬರು ಸಂಬಂಧಪಟ್ಟಿರುವಂತ ಬಸ್. ಇದು ಲಾಕ್ಡೌನ್ ಬಂದಾವಾಗ ನನಗೆ ಫ್ರೀ ಟೈಮಲ್ಲಿ ಈ ಥರ ಒಂದು ಯೋಚನೆಗಳು ಹೊಳೆದಿದ್ದು, ಈ ಥರ ಮಾಡ್ಬೋದಲ್ಲ, ನಮ್ಮ ಬಸ್ಗಳು ಚಂದ ಚಂದ ಇದೆ, ಕರ್ನಾಟಕ ಸರ್ಕಾರಿ ಬಸ್ಗಳು ತುಂಬ ಚಂದ ಇದೆ, ಇದರಿಂದ ಸಣ್ಣ ಸಣ್ಣ ರೀತಿಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತೇಳಿ ಒಂದು ಐಡಿಯಾ ಮಾಡಿ ಇದನ್ನ ತಯಾರಿಸಿದ್ದು. ಲಾಕ್ಡೌನ್ನಲ್ಲಿ ತಮ್ಮ ಅವಕಾಶ ಸಿಕ್ಕಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಲಾಕ್ಡೌನ್ ಟೈಮಲ್ಲೇ ನಾನು ಇದು ಮಾಡಿದೆ. ಅದು ಮಟೀರಿಯಲ್ಗಳೆಲ್ಲ ಮೊದಲೇ ನಾನು ಪ್ಲ್ಯಾನ್ ಮಾಡಿ ತಂದಿಟ್ಟಿದ್ದೆ. ಅದು ಫ್ರೀ ಟೈಮ್ ಸಿಕ್ಕಿದವಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹಾಕಿದವಾಗ ತುಂಬ ರೆಸ್ಪಾನ್ಸ್ ಬಂತು, ಎಲ್ಲ ಜನರಿಂದ ಒಳ್ಳೆ ಅಭಿಪ್ರಾಯ ಬಂತು, ತುಂಬ ಚೆನ್ನಾಗಿದೆ, ಇನ್ನೂ ಇದ್ರದ್ದು ಇನ್ನೊಂದು ಮಾಡಿ ಅದು ಮಾಡಿ ಅಂತ ಪ್ರೋತ್ಸಾಹ ನೀಡಿದ್ರೆ ಅವಾಗ ನಾನು ಈ ತರ ಬಸ್ಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಹೋದೆ. ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಜನರು. ಓಕೆ, ಫಸ್ಟ್ ನೀವು ರೆಡಿ ಮಾಡಿದ್ದು ಅಂತ ಹೇಳಿದ್ರೆ KSRTC ಬಸ್ ಅನ್ನ ಫಸ್ಟ್ ನಾನು ರೆಡಿ ಮಾಡಿದ್ದು ಐರಾವತ ಬಸ್ ಒಂದು ರೆಡಿ ಮಾಡಿದ್ದು. ಓಕೆ, ಐರಾವತ. ಆಮೇಲೆ KSRTC ಸಾರಿಗೆ ಬಸ್ ಅನ್ನ ಮಾಡಿ ಅಂತ ತುಂಬಾ ಜನ ಎಲ್ಲ ಕಳ್ಕೊಂಡವಾಗ ಅದನ್ನು ಮಾಡಿದೆ. ಅದನ್ನ ಮಾಡಿದವಾಗ ಅದನ್ನು ತುಂಬಾ ಇಷ್ಟ ಆಯ್ತು, ಎಲ್ರಿಗೂ ಇಷ್ಟ ಆಗಿ ನಮ್ಮ KSRTC MD ಅವರಿಗೂ ಅದು ತಲುಪ್ತು. ಅದು ಅವಾಗ ಅವರು ನಮ್ಮನ್ನ ಕರೆದ್ರು, ಬನ್ನಿ ನೀವು ಅದನ್ನ ಬಸ್ ಮಾಡಿದ್ರಲ್ಲ ಅದನ್ನ ನೋಡ್ಬೇಕು ನಾವು ಅಂತ ಕಂದವ. ಆಮೇಲೆ ನಾನು ಮತ್ತೆರಡು ಎಕ್ಸ್ಟ್ರಾ ರೆಡಿ ಮಾಡಿಕೊಂಡು ಮಿನಿಸ್ಟರ್ಗೊಂದು ಅವರಿಗೆ ರೆಡಿ ಮಾಡಿಕೊಂಡು ತಗೊಂಡೋದೆ, ಅಲ್ಲಿ ತಗೊಂಡೋಗಿ ಅಲ್ಲಿ ಕೊಟ್ಟೆ. ಓಕೆ, ಪ್ರಶಾಂತ್ ಅವರೇ, ನೀವು ನಿಮ್ಮ ಎಜುಕೇಷನ್ ಬಗ್ಗೆ ಮಾತಾಡಿದ್ರೆ ನೀವು ಏನು ಓದಿದ್ದೀರಾ? ಈಗ ನೀವು ಏನೋ ಆರ್ಟ್ ಮಾಡ್ಕೊಂಡಿದ್ದೀರಲ್ಲ, ಸೊ ಅದರದ್ದೇ ರಿಲೇಟೆಡ್ ಏನಾದರೂ ಎಜುಕೇಷನ್ ಇತ್ತ ನಿಮಗೆ? ಇಲ್ಲ, ಆ ಥರ ಏನಿಲ್ಲ, ನಾನು SLC ಮಾಡಿರೋದು. ಓಕೆ, 10ನೇ ಕ್ಲಾಸ್ ಓದಿದ್ರು ಕೂಡ ಈಗ ನೀವು ಮತ್ತೆ? ನಾವು ವಿಶ್ವಕರ್ಮ ಸಮಾಜದವರು, ನಮ್ಮ ಗಾಡ್ ಗಿಫ್ಟ್ ಇದೆ, ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಕಲೆ ದೇವರು ಕೊಟ್ಟಿದ್ದಾನೆ, ಅದನ್ನ ನಾವು ಬಳಸ್ಕೊಳ್ಳೋಕೆ ಒಂದು ಅವಕಾಶ ತೆಗೆದು ಬಳಸ್ಕೊಂಡೆ. ತುಂಬಾ ಜನ ಮೆಚ್ಚುಗೆ ಸಿಗಿದೆ. ಓಕೆ, ತುಂಬಾ ಜನ ಮೆಚ್ಚುಗೆ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಿದ್ರೆ. ಹಾಗೆ ವೀಕ್ಷಕರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇವರೇ ರೆಡಿ ಮಾಡಿರುವಂತಹ ಬಸ್ ಇದು, ಐರಾವತ ಹಾಗೆ ಈಚೆ BMTC ಒಂದು ನ್ಯೂ ಬಸ್ ಅಂತೇಳಿ ಹೇಳ್ಬೋದು, ನೋಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಬಸ್ ಈಗ ಇಲ್ಲಿ ರೆಡಿ ಆಗ್ತಾ ಉಂಟು, ಆಲ್ಮೋಸ್ಟ್ ಆಗಿದೆ, ಇನ್ನು ಸ್ವಲ್ಪ ಏನು ಮಾಡ್ಲಿಕ್ಕಿದೆ. ಸೊ ನಿಮಗೆ ಒಂದು ಬಸ್ ಅನ್ನ ರೆಡಿ ಮಾಡ್ಲಿಕ್ಕೆ ಅದಕ್ಕೆ ಎಷ್ಟು ದಿನಗಳು ಬೇಕಾಗ್ತದೆ, ಮತ್ತೆ ಪ್ರಿಪರೇಷನ್ಸ್ ಎಲ್ಲ ಯಾವ ರೀತಿಯಲ್ಲಿ ಇರ್ತದೆ? ಹೌದು, ಇದು ಬಸ್ ಮಾಡಲಿಕ್ಕೆ ಅಂದರೆ ತುಂಬ ಅಂದರೆ ಕೈಯಲ್ಲೇ ಎಲ್ಲ ಮಾಡಿರೋದ್ರಿಂದ, ಎಲ್ಲ ಮ್ಯಾನುವಲಲ್ಲೇ ಮಾಡಿರೋದ್ರಿಂದ ತುಂಬ ಕೆಲಸ ಆಗ್ತದೆ. ನನಗೆ ಈ ಐರಾವತ ಅದೆಲ್ಲ ಮಾಡೋದಾದರೆ 8-9 ದಿನ ಬೇಕಾಗುತ್ತೆ. ಮತ್ತು ಅದು ಸಾರಿಗೆ ಬಸ್ ಅಂದರೆ ಡೀಟೇಲಿಂಗ್ ಎಲ್ಲ ಜಾಸ್ತಿ ಬರುತ್ತೆ, ಅದರಿಂದ ಇನ್ನೂ ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ. ಓಕೆ, 15 ದಿನದವರೆಗೂ ಆಗುತ್ತೆ. ಅದೇ ನೀವೀಗ ಬೇರೆ ವರ್ಕ್ ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ, ಇದು ಫ್ರೀ ಟೈಮಲ್ಲಿ ಬಂದು ಮನೇಲಿ ಮಾಡೋದಾ? ಹೌದು, ನಾನು ದೇವಸ್ಥಾನದ ಬೆಳ್ಳಿ ವರ್ಕ್ ಮಾಡೋದು, ಹಿತ್ತಾಳಿ ಬಾಗಿಲು ಬೆಳ್ಳಿ ಪ್ರಭಾವಳಿ ಈ ಥರ ಎಲ್ಲ ಮಾಡ್ತಾ ಇದ್ದೆ. ಫ್ರೀ ಟೈಮ್ ಇದ್ದವಾಗ ಇದನ್ನು ವಿನಿಯೋಗಿಸ್ಕೊಳ್ತಾ ಇದ್ದೆ ಈ ವರ್ಕಿಂಗ್. ಓಕೆ, ನೀವೀಗ ಈ ಬಸ್ ರೆಡಿ ಮಾಡಲಿಕ್ಕೆ ಮೆಟೀರಿಯಲ್ಸ್ ಅಲ್ಲಿ ಯಾವುದನ್ನು ಯೂಸ್ ಮಾಡ್ತಿದ್ರೆ, ಮತ್ತೆ ಎಲ್ಲಿಂದ ತರಿಸ್ತಾ ಇದ್ದೀರಾ ಇದನ್ನು? ಇದು ಫೋಮ್ ಶೀಟ್ ಅಂತೇಳಿ, ಫೋಮ್ ಶೀಟ್ ಅಂತೇಳಿ ಬರುತ್ತೆ, ಆಮೇಲೆ ಸ್ಟಿಕರಿಂಗ್ ಬರುತ್ತೆ ಅದನ್ನೆಲ್ಲ, ಆಮೇಲೆ ಫೈಬರ್ ಗ್ಲಾಸ್ ಈ ಥರ ಎಲ್ಲ, ಮತ್ತು ಫಾಸ್ಟ್ ಗಮ್ ಬರುತ್ತೆ, ಇಷ್ಟು ಯೂಸ್ ಮಾಡಿ ನಾನು ಮಾಡೋದು ಅದು. ಮತ್ತು ನಾನು ಈಗ ಐರಾವತ ಈ ಥರ KSRTC ಎಲ್ಲ ರೆಡಿ ಮಾಡಿ ಒರಿಜಿನಲ್ ಪೇಂಟೇ ತಂದು ಓಡಿಸ್ತಾ ಇದ್ದೀನಿ. ನಮ್ಮ ಅಣ್ಣನ ಗ್ಯಾರೇಜ್ ಇದೆ, ಅಲ್ಲಿ ಸ್ಪ್ರೇ ಮಾಡಿ ಒರಿಜಿನಲ್ ಲುಕ್ ಬರಲಿಕ್ಕೋಸ್ಕರ ಅದು ಫಿನಿಷಿಂಗ್ ಬರುತ್ತೆ, ಅದನ್ನೇ ಓಡಿಸ್ತಾ ಇದ್ದೆ. ಆಮೇಲೆ ಇದು ನಾನು ಕುಂದಾಪುರದಿಂದ ತೊಗೊಂಡು ಬರ್ತಾ ಇದ್ದೆ.
ಓಕೆ ಮಟೀರಿಯಲ್ ಎಲ್ಲ ಅಲ್ಲೇ ಸಿಗುತ್ತೆ ತಗೊಂಡು ಎಲ್ಲಾ ಮಟೀರಿಯಲ್ ಎಲ್ಲ ಕುಂದಾಪುರದಲ್ಲಿ ತಗೊಂಡು ಬರ್ತಿದ್ರೆ ಮತ್ತೆ ಸಾಧಾರಣ ಎಷ್ಟು ಖರ್ಚು ಆಗ್ತದೆ ನಿಮಗೆ ಒಂದು ಬಸ್ ರೆಡಿ ಮಾಡ್ಲಿಕ್ಕೆ ಖರ್ಚು ಅಂದ್ರೆ ಅದೇ ಈ ಐರಾವತ ಅದೆಲ್ಲ ಮಾಡ್ಲಿಕ್ಕೆ ಒಂದು 10,000 ದರೆಗೆ ಆಗ್ತದೆ ಓಕೆ ಒಂದು ಬಸ್ ಅನ್ನು ರೆಡಿ ಮಾಡಿ 10,000 ದರೆಗೆ ಆಗ್ತದೆ ಅಂದ್ರೆ ನಮ್ಮ ಅದು ಲೇಬರ್ಸ್ ಎಲ್ಲ ಬಂದ ಬಿಡುತ್ತೆ ಅದರಲ್ಲಿ ತುಂಬಾ ವರ್ಕ್ ಆಗುತ್ತೆ ತುಂಬಾ ದಿನ ತಗೊಳ್ಳುತ್ತೆ ಹಾಗಾಗಿ ಅಷ್ಟು ರೇಂಜ್ ಗೆ ಹೋಗ್ತದೆ अभिमानी तुम्बा जन कोडलिक्के आगता इल्ल अदे बेजार मुंदिन दिनगळल्लि माडि कोडबेकंत इद्दे तुम्बा जन केळ्ता इद्दारे एल्लरू पेंडिंग इदे तुम्बा जन आर्डर्स कोट्टिद्दारे इवाग नानु आदष्टु माडि कोट्टिद्देने सह तुम्बा इष्टपडुत्तारे यारु सह ಬೇಜಾರ ಆಗೋದಿಲ್ಲ ಅವರಿಗೆ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿ ಅವರೇ ನಮಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾರೆ ಒಳ್ಳೆದಾಗಿದೆ ಮುಂದುವರಿಸ್ಕೊಂಡು ಹೋಗಿ ಇದನ್ನ ಅಂತ ಹೇಳಿ ಹೇಳ್ತಾ ಇದ್ದೆ ಓಕೆ ಮತ್ತೆ ನೀವು ಆಗ ಮಾತಾಡುವಾಗಲೇ ಹೇಳ್ತಾ ಇದ್ರಿ ಅಂದ್ರೆ ಇಂಜಿನಿಯರ್ ನಿಮಗೆ ಕಾಲ್ ಮಾಡಿ ಮಾತಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರಿ ಸೋ ಏನಿದು ಏನು ಅಂತ ಹೇಳಿದ್ರು ಕಾಲ್ ಮಾಡಿ ಯಾಕಂದ್ರೆ ಈ ವರ್ಕ್ ನೆಲ್ಲ ನೋಡಿ ಇದು ಯೂಟ್ಯೂಬ್ ನನ್ನ ಫೇಸ್‌ಬುಕ್ ಅಲ್ಲೆಲ್ಲ ನೋಡಿ ತುಂಬಾ ಜನ ಹಿರಿಯ ನಾಗರಿಕರು ಇವರು ಇಂಜಿನಿಯರ್ಸ್ ಗಳು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಗಳು ಆಮೇಲೆ ಆಡಿಟರ್ಸ್ ಗಳು ತುಂಬಾ ಜನ ದೇಶಭಕ್ತರು ಈ ತರ ಎಲ್ಲಾ ಕಾಲ್ ಮಾಡ್ತಾ ಇರ್ತಾರೆ ಕಲ್ಲು ಈಗ ಅವರು ಇಂಜಿನಿಯರ್ಸ್ ಕಾಲ್ ಮಾಡಿ ಹೇಳಿದ್ರು ಅವರು ಬನ್ನಿ ನಮ್ಮ ಬೆಂಗಳೂರಿಗೆ ಬನ್ನಿ ನಾನು ಅದು ನಿಮಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆ ವರ್ಕ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಹೆಲ್ಪ್ ಮಾಡಬೇಕು ನಮ್ಮ ಟೀಮ್ ಇದೆ ಇಂಜಿನಿಯರ್ಸ್ ದೇ ಟೀಮ್ ಇದೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮಗೆ ಒಂದು ದಿನ ನಾವು ಎಲ್ಲ ಫ್ರೀ ಮಾಡ್ಕೊಂಡು ನಿಮಗೆ ಸಹಾಯ ಮಾಡ್ತೀವಿ ಅಂತ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿ ಇದು ಮಾಡ್ತಾ ಇದೆ ಅವರು ಆಮೇಲೆ ಕೋಲಾರದಿಂದ ಒಬ್ಬರು ಆಡಿಟರ್ ಫೋನ್ ಮಾಡಿ ನಿಮಗೆ ಫೈನಾನ್ಷಿಯಲ್ ಹೆಲ್ಪ್ ನಾನು ಮಾಡ್ತೀನಪ್ಪ ಯಾಕಂದ್ರೆ ನಿಮಗೆ ಲೋನ್ ಕೊಡ್ತೀನಿ ನಾನು ಸಾಧ್ಯ ಆದಷ್ಟು ಲೋನ್ ಕೊಡ್ತೀನಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಿ ನಮ್ಮ ದೇಶದ ಈ ತರ ಒಂದು ಕಲೆಗಳು ಬೆಳಿಬೇಕು ಈ ತರ ಮೇಕ್ ಇನ್ ಇಂಡಿಯಾ ಬರಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಖುಷಿ ಆಗುತ್ತೆ ಆ ತರ ಎಲ್ಲ ಇದು ಮಾಡೋಕೆ ಮತ್ತೆ ಈ ಮಾರ್ಕೆಟಿಂಗ್ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಪ್ಪ ನೀನು ಇದನ್ನ ಇಂಪ್ರೂವ್ಮೆಂಟ್ ಮಾಡು ಅಂತ ಹೇಳಿ ತುಂಬಾ ಜನರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಕೆ ಹಾಗೆ ನೀವು ಸ್ಟಾರ್ಟಿಂಗ್ ಮಾಡುವಾಗ ಏನಾದರೂ ಯೂಟ್ಯೂಬ್ ನೋಡಿಕೊಂಡು ಟ್ರೈ ಮಾಡಿದ್ದ ಅಥವಾ ನಿಮ್ಮದೇ ಒಂದು ಓನ್ ಐಡಿಯಾದಲ್ಲಿ ನೀವು ರೆಡಿ ಮಾಡಿರುವಂತ ಯೂಟ್ಯೂಬ್ ನಲ್ಲಿ ಐಡಿಯಾ ತಗೊಂಡೆ ಐಡಿಯಾ ತಗೊಂಡು ಮತ್ತೆ ನಮಗೆ ಸಾಮಾನ್ಯ ಅದರ ಕಲೆ ಬಗ್ಗೆ ಗೊತ್ತಲ್ಲ ಅದು ಅದರಿಂದ ಮಾಡಿದೆ ನಾನು ಯೂಟ್ಯೂಬ್ ಅಲ್ಲೇ ಪ್ಲಾನ್ ತಗೊಂಡಿದ್ದೆ ಸ್ವಲ್ಪ ಓಕೆ ನಿಮಗೆ ಹೆಲ್ಪ್ ಗೆ ಯಾರಾದರೂ ಬಂದಿರಾ ನಿಮ್ಮ ಬ್ರದರ್ ಅಂತ ಹೇಳ್ತಾ ಇದ್ರಿ ಬ್ರದರ್ಸ್ ಯಾರಾದರೂ ಆ ನಮ್ಮ ಮನೆಯವರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಆ ಅಣ್ಣ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಓಕೆ ಈಗ ಇಷ್ಟರೊಳಗೆ ಒಂದು ಎಷ್ಟು ಬಸ್ ಸೇಲ್ ಮಾಡಿದಿರಾ ಪ್ರಶಾಂತ್ ಅವರು ಇಷ್ಟರೊಳಗೆ ನಾನು ಒಂದು 25 ಬಸ್ ವರೆಗೂ ಸೇಲ್ ಮಾಡಿದೆ 25 ಬಸ್ ಮಾಡಿದೆ ಸರ್ಕಾರಕ್ಕೆ 10 ಬಸ್ ಮಾಡಿ ಕೊಟ್ಟಿದ್ದೆ ಲಾಸ್ಟ್ ಟೈಮ್ ಸಿಎಂ ಅವರಿಗೆ ಯಡಿಯೂರಪ್ಪನ ಅವರಿಗೆ ಆಮೇಲೆ ಬಸವರಾಜ ಬೊಮ್ಮಾಯಿ ಅವರಿಗೆ ಎಲ್ಲ ಕೆಎಸ್ಆರ್ಟಿಸಿ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರು ಏನ್ ಹೇಳಿದ್ರು ಅವರು ನಿಮಗೆ ಅವರು ನಮಗೆ ಅವರ ಕಾಂಟ್ಯಾಕ್ಟ್ ಆಗಲಿಲ್ಲ ಈ ಕೆಎಸ್ಆರ್ಟಿಸಿ ಅವರು ಎಲ್ಲ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಎಲ್ಲ ಅಧಿಕಾರಿಗಳು ನೋಡಿದ್ರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಓಕೆ ಈಗ ಇಲ್ಲಿ ಒಂದು ಬಸ್ ಗೆ ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಉಂಟು ಕೆಎಸ್ಆರ್ಟಿಸಿ ಬಸ್ ಸೋ ಇದ್ರ ಬಗ್ಗೆ ಹೇಳಿ ಸ್ವಲ್ಪ ಕಡಿಮೆ ಖರ್ಚಲ್ಲಿ ಮಾಡ್ತಾ ಇರೋದು ಅಂತ ಅನ್ಸುತ್ತೆ ಅಂದ್ರೆ ಈ ಕೆಎಸ್ಆರ್ಟಿಸಿ ಡ್ರೈವರ್ಸ್ ಕಂಡಕ್ಟರ್ ಗಳಿಗೆ ಎಲ್ಲ ತುಂಬಾ ಇಷ್ಟ ಆಯ್ತು ಇದು ಈ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅವರಿಗೆ ತುಂಬಾ ಅಭಿಮಾನ ಇದೆ ಅವರು ಓಡಿಸ್ತಾ ಇರೋ ಗಾಡಿಗಳ ಬಗ್ಗೆ ತುಂಬಾ ಅಭಿಮಾನ ಇದೆ ಅದಕ್ಕೋಸ್ಕರ ಅವರೆಲ್ಲ ಹೇಳ್ತಾ ಇದ್ರು ಅಂದ್ರೆ ಈ ಬಜೆಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಏನಾದರೂ ಕಮ್ಮಿಯಲ್ಲಿ ಮಾಡ್ಲಿಕ್ಕೆ ಆಗ್ತದಾ ಅಂತ ಎಲ್ಲ ತುಂಬಾ ಜನರು ಕೇಳೋದ್ರಿಂದ ನಾನು ನೆಕ್ಸ್ಟ್ ಒಂದು ಈಗ ಸ್ವಲ್ಪ ಡಿಟೇಲಿಂಗ್ ಕಮ್ಮಿ ಮಾಡಿ ಸ್ವಲ್ಪ ಕಮ್ಮಿ ರೇಟ್ ನಲ್ಲಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದೆ ಅದರದ್ದೇ ಒಂದು ತಯಾರಿ ಇಲ್ಲಿ ಇರೋದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸ್ಟಾರ್ಟಿಂಗ್ ಅಲ್ಲೇ ಈಗ ಫ್ರೀ ಇದ್ದಾಗ ಮಾಡಿದ್ರಿಂದ ಮುಂದಿನ ದಿನಗಳ ಅದಕ್ಕೆ ನಾನು ದಿನಗಳ ಮೀಸಲಿಟ್ಟೆ ಈಗ ಬೇರೆ ಕೆಲಸಗಳಿರೋದ್ರಿಂದ ಸ್ವಲ್ಪ ಫ್ರೀ ಇದ್ದಾಗ ಮಾಡ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನಾನು ಅದನ್ನ ತಲುಪಿಸಬೇಕು ಅನ್ನೋದು ನನ್ನ ಆಸೆ ಈಗ ತುಂಬಾ ಜನ ಕಾಲ್ ಮಾಡ್ತಾ ಇರ್ತಾರಲ್ಲ ಪ್ರಶಾಂತ್ ಅವರ ಹತ್ರ ಒಂದು ಬಸ್ ನಮಗೆ ಮಾಡಿ ಕೊಡಿ ಅಂತ ಸೋ ನಿಮಗೆ ಅಂದ್ರೆ ಟೈಮ್ ಕೂಡ ಸಿಗ್ತಾ ಇಲ್ಲ ನೀವು ಅಂದ್ರೆ ಬೇರೆ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಫ್ರೀ ಟೈಮ್ ಅಲ್ಲಿ ಒಂದು ಎಷ್ಟು ಅವರ್ಸ್ ಈ ಕೆಲಸಕ್ಕೆ ನೀವು ಮೀಸಲಿಡ್ತೀರಾ ಅಂತ ದಿನದಿಂದ ಒಂದು 2 ಗಂಟೆ ಹೊತ್ತು ಮೀಸಲಿಡ್ತೆ ಈಗ ಓಕೆ ಈವನಿಂಗ್ ಟೈಮ್ ಅಲ್ಲಿ ಹೌದು ಈವನಿಂಗ್ ಅಲ್ಲಿ ಮೀಸಲಿಡ್ತೆ ಓಕೆ ಹಾಗೆ ವೀಕ್ಷಕರೇ ನಾವು ಈ ಬಸ್ ಅನ್ನು ನೋಡ್ತಾ ಇದ್ವಿ ಐರಾವತ ಬಸ್ ಸೋ ಇದರ ಬಗ್ಗೆ ಇವರು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ರೆಡಿ ಮಾಡಿದ್ದು ಯಾವ ರೀತಿಯಲ್ಲಿ ಅಂತ ಹೇಳಿ ಸೋ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ ಇದು ಫೋಮ್ ಶೀಟ್ ಇಂದ ರೆಡಿ ಮಾಡಿರೋದು ಇದಕ್ಕೆ ಈ ಫೈಬರ್ ಗ್ಲಾಸ್ ಬರ್ತದೆ ಈ ತರ ಬೆಂಡಿಂಗ್ ಮಾಡಿ ಫೈಬರ್ ಗ್ಲಾಸ್ ಅಂಟಿಸ್ತೀವಿ ಆಮೇಲೆ ಈ ಚಕ್ರಗಳನ್ನೆಲ್ಲ ನಾವು ಕೈಯಲ್ಲೇ ರೆಡಿ ಮಾಡ್ಕೊಂಡಿರೋದು ಈ ತರ ಎಲ್ಲ ಬೋಲ್ಟ್ ಈ ತರ ತಕ್ಕ ಮಟ್ಟಿಗೆ ಫಿನಿಶಿಂಗ್ ಕೊಟ್ಟಿದ್ದೇನೆ ಆಮೇಲೆ ಇದು ಹೀಗೆ ರೊಟೇಷನ್ ಆಗುತ್ತೆ ಡೈವರ್ಟ್ ಇದು ಆಗ್ತಾ ಇಲ್ಲ ಈ ಡೋರ್ ಕೂಡ ಓಪನ್ ಆಗುತ್ತೆ ಈಗ ಓಪನ್ ಆಗುತ್ತೆ ಒಳಗೆ ಡ್ಯಾಶ್ ಬೋರ್ಡ್ ಅದೆಲ್ಲ ಮಾಡಿದ್ದೆ ಡೀಟೇಲಿಂಗ್
ತಕ್ಕ ಮಟ್ಟಿಗೆ ಡಿಟೇಲಿಂಗ್ ಎಲ್ಲ ತೋರಿಸಿದ್ದೆ. ಟೋಟಲಿ ಔಟ್ಲುಕ್ ಎಲ್ಲ ಫಿನಿಶಿಂಗ್ ಬರೋ ತರ ನೋಡ್ಕೊಂಡಿದ್ದೆ. ಓಕೆ, ಇದು ಹಾಗೆ ಇಲ್ಲ ಬಿ ಎಂ ಟಿ ಸಿ ಬಸ್ ಇದೆ ಇಲ್ಲೊಂದು, ಇದ್ರ ಬಗ್ಗೆ ಹೇಳಿ. ಇಷ್ಟೇ ಬಂದಿರೋ ಬಿ ಎಂ ಟಿ ಸಿ ಎಲೆಕ್ಟ್ರಿಕ್ ಬಸ್ ಇದು. ಇದು ತುಂಬ ಇಷ್ಟ ಆಯ್ತು ನನಗೆ ಎಲೆಕ್ಟ್ರಿಕ್ ಬಸ್ ಬಂದಿರೋದು, ಅದಕ್ಕೆ ಅದನ್ನು ಮಾಡಿದೆ ಈ ಥರ. ಇದು ತುಂಬ ಡಿಟೇಲಿಂಗ್ ಬಂದಿದೆ, ಇದೆಲ್ಲ ಒಳಗಡೆ ಇದು ಎಲ್ಲ ಮಾಡಿದ್ದೇನೆ. ಇದರಿಂದ ಇದಕ್ಕೆ ಒಂದು 10-15 ದಿನದವರೆಗೆ ಕೆಲಸ ತಗೊಳ್ಳುತ್ತೆ. ಇದು ಒರಿಜಿನಲ್, ಅವ್ರ ಕಂಪನಿಯವರು ಯಾವ ಪೇಂಟ್ ಹೊಡೆದಿರೋ ಅದನ್ನೇ ಹೊಡೆದಿರೋದು. ಇದನ್ನೆಲ್ಲ ಸ್ಟಿಕ್ಕರಿಂಗ್ ಎಲ್ಲ ನಾನು ಅಲ್ಲಿ ಅವರು ಬೆಂಗಳೂರಿನ ಕೆಂಗೇರಿಯಲ್ಲೇ ಫೋಟೋ ತೊಗೊಂಡು ಬಂದು ಇದನ್ನೆಲ್ಲ ಪ್ರಿಂಟ್ ಹಾಕೊಂಡ್ಬಂದು ಈ ಥರ ಅಂಟಿಸಿರೋದು. ಹೀಗೆ ಹೀಗೆ ಬರ್ತದೆ. ಈ ಬಸ್ಸಲ್ಲಿ ಟ್ರಾವೆಲ್ ಒಂದು ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಎಲ್ಲ ಉಂಟು ಅಲ್ವಾ? ಹೌದು ಹೌದು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ಮನೆಯಲ್ಲೆಲ್ಲ ಒಂದು ಶೋ ಆಗಿ ಇಟ್ಕೋಬಹುದು. ಅಭಿಮಾನನು ಇರುತ್ತೆ, ಚಂದನೂ ಕಾಣುತ್ತೆ ಈ ತರ ಎಲ್ಲ ಹೊಂದಿದ್ರೆ. ಓಕೆ, ನಿಮ್ಮ ಮನೆಯಲ್ಲಿ ಮಕ್ಕಳು ಯಾರಾದರೂ ಇದ್ದಾರಾ ಪ್ರಶಾಂತ್? ಹೌದು, ಎಲ್ಲ ಇದೆ. ಅವರಿಗೆ ಆಟ ಆಡ್ಲಿಕ್ಕೆ ಕೊಡ್ತೀರಾ? ಅವರು ತಗೊಂಡು ಆಟ ಆಡ್ತಾ ಇರ್ತಾರೆ. ಓಕೆ, ಹಾಗೆ ಪ್ರಶಾಂತ್ ಅವರು ಇನ್ನೊಂದು ನ್ಯೂ ಕಾನ್ಸೆಪ್ಟ್ ಅನ್ನ ಅಂದ್ರೆ ಜನರಿಗೆ ಪರಿಚಯ ಮಾಡ್ತಾ ಇದ್ರೆ, ನೀವು ಓದಿರುವಂತದ್ದು ಬಗ್ಬಾಡಿ ಒಂದು ಸರ್ಕಾರಿ ಶಾಲೆಯಲ್ಲಿ. ಸೊ ಸರ್ಕಾರಿ ಶಾಲೆಗೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮಕ್ಕಳು ಸ್ವಲ್ಪ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು, ಇಲ್ಲ ಇಂಗ್ಲಿಷ್ ಮೀಡಿಯಮ್ ಅಂದ್ರೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಸೊ ಸರ್ಕಾರಿ ಶಾಲೆಗೂ ಕೂಡ ಮಕ್ಕಳು ಬರಬೇಕು ಅನ್ನೋಂತ ಒಂದು ಕಾನ್ಸೆಪ್ಟ್ ಅನ್ನ ಇವರು ಮಾಡ್ತಾ ಇದ್ದಾರೆ, ಇವರು ಮತ್ತೆ ಇವರ ಬ್ರದರ್ ಪ್ರಕಾಶ್ ಅವರು. ಪ್ರಕಾಶ್ ಅವರು, ಸೊ ಅದು ಏನ್ ಕಾನ್ಸೆಪ್ಟ್, ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಬೋದಾ? ಅದು ಲಾಸ್ಟ್ ಟೈಮ್ ನಾವು ಎಂ ಡಿ ಅವರಿಗೆ ಇದು ಗಿಫ್ಟ್ ಆಗಿ ಕೊಟ್ಟಾಗ ಅವರು ನಮಗೆ ಗಿಫ್ಟ್ ಕೊಟ್ಟಿರೋದು, ಕೆಎಸ್ಆರ್ಟಿಸಿಯ ಒಂದು ಬಸ್ ಅನ್ನೇ ನಮಗೆ ಕೊಟ್ಟಿದ್ರು. ಆದ್ರಿಂದ ನಾವು ಒಂದು ಇದು ಕ್ಲಾಸ್ ರೂಮ್ ಬೇಡಿಕೆ ಇಟ್ಟವಾಗ ಅವರು ನಾನು ಬಸ್ಸೇ ಒಂದು ಕೊಡ್ತೀನಿ, ನೀವು ಅದರಲ್ಲಿ ಕ್ಲಾಸ್ ರೂಮ್ ಮಾಡಿ ಅಂತ ಹೇಳಿ ಕೊಟ್ಟಿದ್ರು. ನಾವು ಅದನ್ನು ತಗೊಂಡು ಬಂದು ಇವಾಗ ಅವ್ರು ನಮ್ಮ ತಂದು ಕೊಟ್ಟು ಹೋಗಿದ್ರು, ನಮ್ಮ ಶಾಲೆವರೆಗೂ ತಂದು ಕೊಟ್ಟು ಹೋಗಿದ್ರು. ಓಕೆ, ಅದು ಯಾವಾಗ ಕೊಟ್ಟಿರೋದು ನಿಮಗೆ? ಅದು ಲಾಸ್ಟ್ ಟೈಮ್ ಒಂದು ವರ್ಷದಿಂದ ಆಯಿತು ತಂದು ಕೊಡು, ಅಂದರೆ ಲಾಕ್ಡೌನ್ ಈ ಥರ ಎಲ್ಲ ಸಮಸ್ಯೆ ಇರೋದ್ರಿಂದ ಮಾಡಲಿಕ್ಕೆ ಆಗಲಿಲ್ಲ ನಮ್ಗೆ ಇಷ್ಟರೊಳಗೆ. ಇವಾಗ ನಾಳ್ದು March 12 ಓಪನಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಂ ಡಿ ಅವರು ಮಿನಿಸ್ಟರ್ಸು ಎಲ್ಲ ಬರ್ತಾ ಇದ್ದಾರೆ. ಅದನ್ನ ನಾವು ಸ್ಮಾರ್ಟ್ ಕ್ಲಾಸ್ ರೂಮ್ ಆಗಿ ಮಾಡ್ತಾ ಇದ್ದೀವಿ, ಮಕ್ಕಳ ಸ್ನೇಹಿಯಾಗಿ. ಅದು ಯಾವ ರೀತಿಯಲ್ಲಿ ಇರ್ತದೆ ಬಸ್, ಒಳಗಡೆ ಆಗಿರ್ಬೋದು ಹೊರಗಡೆಯಿಂದ ಏನಾದ್ರೂ ಮಕ್ಕಳನ್ನ ಒಂದು ಅಟ್ರಾಕ್ಟ್ ಮಾಡ್ಲಿಕ್ಕೆ ಏನಾದ್ರೂ ಚಿತ್ರಗಳೇನಾದ್ರೂ ಹಾಕ್ತಾ ಇದ್ದೀರಾ? ತಕ್ಕ ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು, ಊರಿನವರು ಎಲ್ಲರ ಸಹಕಾರದೊಂದಿಗೆ ಅದನ್ನ ಸಾಧ್ಯವಾದಷ್ಟು ಪ್ರಯತ್ನದಿಂದ ಮಾಡ್ತಾ ಇದ್ದೀವಿ. ಅಂದ್ರೆ ಹೊರಗಡೆ ಎಲ್ಲ ಚಿತ್ರ ಹ್ಯಾಂಡ್ ಆರ್ಟ್ ಮಾಡಿ ಈ ತರ ಈ ಗುರುಕುಲ ಶಿಕ್ಷಣದಿಂದ ಇವಾಗಿನ ಯಾವ ಶಿಕ್ಷಣದವರೆಗೆ ಇದೆ ಅದ್ರ ಬಗ್ಗೆ ಎಲ್ಲ ಒಂದು ಚಿತ್ರಗಳನ್ನು ಮಾಡಿ, ಒಂದ್ ಸೈಡ್ ನಮ್ಮ ಈ ಕರಾವಳಿ ಸಂಸ್ಕೃತಿಯ ಚಿತ್ರಗಳೆಲ್ಲ ಬರ್ತದೆ ಆ ತರ ಮಾಡಿ, ಒಳಗಡೆ ಈ ಡೆಸ್ಕ್ ವಿತ್ ಚೇರ್ ಅಲ್ಲಿ ಚೇರ್ ಹಾಕ್ತೀವಿ ಆ ತರ ಹಾಕ್ತೀವಿ. ಆಮೇಲೆ ಡಿಜಿಟಲ್ ವರ್ಕ್ ಪಾಠ ಮಾಡ್ತೀವಿ ಅದರಲ್ಲಿ, ಈ ಪ್ರಾಜೆಕ್ಟರ್ ಕೊಟ್ಟು ಅದನ್ನ ಬೋರ್ಡ್ ಇದರಲ್ಲಿ ಡಿಜಿಟಲ್ ಪಾಠ ಮಾಡೋದು ಆ ತರ ಪ್ಲಾನಿಂಗ್ ಇದೆ. ಮಕ್ಕಳ ಇಷ್ಟಪಡ್ಬೇಕು ಅಂತ ಹೇಳಿ, ಮಕ್ಕಳ ಇಷ್ಟಪಟ್ಟು ನಾ ಆ ಶಾಲೆ ಬರ್ಬೇಕು ಅನ್ನೋ ತರ ಮಾಡ್ಬೇಕನ್ನೋ ಉದ್ದೇಶ ನಮ್ದು. ಓಕೆ, ಆ ಒಂದು ಎಷ್ಟು ಮಕ್ಕಳು ಅಲ್ಲಿ ಕೂತ್ಕೊಂಡು ಪಾಠವನ್ನ ಕೇಳಬಹುದು? ಸದ್ಯ ಅದರಲ್ಲಿ ಒಂದು 15-20 ಮಕ್ಕಳು ಕೂತ್ಕೊಳ್ಬಹುದು. ಅದು ಫ್ಯಾನ್ ಇದೆಲ್ಲ ಅಳವಡಿಸಿ ತುಂಬಾ ಒಂದು ಹವನಿಯಂತ್ರಿತವಾಗಿ ಮಾಡ್ತೀವಿ ನಾವು, ಚಂದ ಮಾಡಿ ಮಾಡ್ಬೇಕಂತ ಇದ್ವಿ, ಮಕ್ಕಳಿಗೆ ಇಷ್ಟ ಆಗೋ ತರ ಇರ್ಬೇಕಂತ. ಮುಂದಿನ ದಿನಗಳಲ್ಲಿ ಅದ್ರಲ್ಲಿ ಕೂತ್ಕೊಂಡು ಪಾಠ ಕೇಳ್ಬೇಕನ್ನೋ ತರ ಬರ್ಬೇಕು ಮಕ್ಕಳು, ಆ ತರ ಮಾಡ ಪ್ರಯತ್ನ ಮಾಡ್ತಾ ಇದ್ವಿ. ಓಕೆ, ಅಂದ್ರೆ ಒಂದು ಶಾಲೆಯನ್ನು ಇಂಪ್ರೂವ್ಮೆಂಟ್ ಕೂಡ ಮಾಡಬಹುದು ಈ ಕಾನ್ಸೆಪ್ಟ್ ಇಂದ ಅಂತ ಹೇಳ್ತಿದ್ರಾ ನೀವು? ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ, ನೋಡ್ಬೇಕು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅಂದ್ರೆ ಅಲ್ಲಿಗ ಒಂದು ಎಷ್ಟು, 1-8 ಕ್ಲಾಸ್ ತನಕ ಉಂಟು ಆ ಶಾಲೆ? 7 ತರಗತಿವರೆಗೆ ಇದೆ ಈಗ. ಓಕೆ, 85-90 ಮಕ್ಕಳವರೆಗೆ ಇದ್ದಾರೆ. ಒಂದು ಕ್ಲಾಸ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟು ಜನ ಕೂಡ ಬಂದು ಅಲ್ಲಿ ಕೂತ್ಕೋಬಹುದು, ಅಷ್ಟು ಮಾಡಬಹುದು, ಪ್ರತಿಯೊಂದು ಮಕ್ಕಳಿಗೂ ಕ್ಲಾಸ್ ಕೊಡೋ ತರ ಮಾಡ್ತಾ ಇದ್ದೀವಿ. ಓಕೆ, ಇನ್ನೇನು ಸ್ವಲ್ಪ ದಿನಗಳಲ್ಲಿ ಒಂದು ಇನಾಗ್ರೇಷನ್ ಆಗ್ತದೆ ಅಂತ ಹೇಳ್ತಿದ್ರೆ, ಪ್ರತಿದಿನವೂ ಕೂಡ ಒಂದೊಂದು ಕ್ಲಾಸಿನ ಸ್ಟೂಡೆಂಟ್ ಬಂದು ಅಲ್ಲಿ ಕೂತ್ಕೊಳ್ಬಹುದು ಅಥವಾ ಒಂದು ದಿನ ಮಾತ್ರ 1ನೇ ಕ್ಲಾಸ್ ಆಗಿರ್ಬೋದು 2ನೇ ಕ್ಲಾಸ್ ಆಗಿರ್ಬೋದು ಇಂಥ ಮಕ್ಕಳು ಮಾತ್ರ ಬಂದು ಕೂತ್ಕೊಳ್ಬಹುದು? ನೋಡ್ಬೇಕು ಈಗ ಶಾಲೆಯ ಆಡಳಿತ ಮಂಡಳಿ ಹೇಗೆ ಡಿಸೈಡ್ ಮಾಡುತ್ತೆ ಅಂತೇಳಿ, ಮತ್ತೆ ಎಲ್ಲ ಮಕ್ಕಳು ಅದರಲ್ಲಿ ಕೂತ್ಕೊಳ್ಳೋ ತರ ಮಾಡ್ಬೇಕು ಅಷ್ಟೇ, ಒಂದೊಂದು ಕ್ಲಾಸ್ ತಗೊಳ್ಳೋದು ಆ ತರ ಮಾಡಿ ಮಾಡ್ಬೇಕು. ಓಕೆ, ಈಗ ಏನು ಲಾಕ್ಡೌನ್ ಏನು ಬಂದಿರೋದ್ರಿಂದ ನಿಮ್ಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೊಳಗೆ ಆಗ್ತಾ ಇದೆ ಇನಾಗ್ರೇಷನ್ ಆಗ್ತಾ ಉಂಟು. ಓಕೆ, ನಿಮ್ಮ ಆ ಸ್ಕೂಲ್ ಇಂದ ಆಗಿರ್ಬೋದು, ನಿಮ್ಮ ಒಂದು ಓಲ್ಡ್ ಸ್ಕೂಲ್ ನೀವು ಕಲ್ತಿರುವಂತಹ ಶಾಲೆ, ಅಲ್ಲಿಯ ಟೀಚರ್ಸ್ ಪ್ರಿನ್ಸಿಪಲ್ಸ್ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅವರೆಲ್ಲ ತುಂಬಾ ಸಾಗರ ಒಳ್ಳೆ, ನಮ್ಗೆ ಇಂಟ್ರೆಸ್ಟ್ ಬಂದ ಶಾಲೆ ಬಗ್ಗೆ ಇಂಟ್ರೆಸ್ಟ್ ಬಂದೇ ಅದೇ, ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಟೀಚರ್ಸ್ಗಳೆಲ್ಲ ತುಂಬಾ ಇಂಟ್ರೆಸ್ಟ್ ಇಂದ
ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ರು. ಅವಾಗ ನಮಗೂ ಖುಷಿಯಾಗಿ ನಾವು ಅದು ಶಾಲೆ ಬಗ್ಗೆ ಏನಾದರೂ ಮಾಡ್ಬೇಕು, ನಾವು ಸಪೋರ್ಟ್ ಮಾಡ್ಬೇಕು ಅವ್ರಿಗೆ. ಯಾಕಂದ್ರೆ ಬರೀ ಟೀಚರ್ಸ್ಗಳೇ ಒದ್ದಾಟ ಮಾಡ್ತಾ ಇದ್ರು ಊರಿನವ್ರದ್ದು. ಯಾಕಂದ್ರೆ ಇವಾಗ ಸರ್ಕಾರಿ ಶಾಲೆಗಳಲ್ಲಿ ಊರಿನ ಸಹಕಾರ ಮುಖ್ಯ. ಯಾಕಂದ್ರೆ ಊರಿನವರದ್ದೇ ಶಾಲೆ ಆಗಿರ್ತದೆ, ಜವಾಬ್ದಾರಿಗಳು ಅವ್ರಿಗಿಂತ ಜಾಸ್ತಿ ನಮಗಿರ್ತದೆ. ಅದನ್ನ ಪ್ರತಿಯೊಬ್ಬರು ತಿಳ್ಕೊಬೇಕು. ನಾವು ನಮ್ಮ ಶಾಲೆ ಅಂತೇಳಿ, ಈಗ ಪ್ರೈವೇಟ್ ಶಾಲೆ ನಮ್ಮ ಶಾಲೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ಗೌರ್ಮೆಂಟ್ ಶಾಲೆಗಳನ್ನ ಮಾತ್ರ ನಮ್ಮ ಶಾಲೆ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಈಗ ಹಳೆ ವಿದ್ಯಾರ್ಥಿಗಳಾಗಿ ಸಪೋರ್ಟ್ ಮಾಡ್ತಾ ಇರೋದು ಅದೇ ಒಂದು ಕಾರಣ. ಅದಕ್ಕೆ ಹೇಳೋದು, ಗೌರ್ಮೆಂಟ್ ಶಾಲೆಗಳು ಖಂಡಿತ ಉಳಿಬೇಕು ಮುಂದಿನ ದಿನಗಳಲ್ಲಿ. ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡ ಕನ್ನಡಕ್ಕೆ ಈ ಇಂಗ್ಲಿಷ್ ಬೇಕು, ಇಂಗ್ಲಿಷ್ ಜೊತೆ ಕನ್ನಡ ಅಂತೂ ಮುಖ್ಯವಾಗಿ ಬೇಕಂತ ಹೇಳೋದು. ಇಂಗ್ಲಿಷ್ ಬೇಕು, ಇಂಗ್ಲಿಷ್ ಕಲಿಲೇಬೇಕು. ಅದನ್ನು ಈಗ ಗೌರ್ಮೆಂಟ್ ಶಾಲೆಗಳಲ್ಲೂ ಇಂಗ್ಲಿಷ್ ಕಲಿಸೋದು ಎಲ್ಲ ವ್ಯವಸ್ಥೆಗಳಿದೆ. ಮುಂದಿನ ದಿನಗಳಲ್ಲೇ ಎಲ್ಲರೂ ಗೌರ್ಮೆಂಟ್ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿ ಅಂತ ಪೋಷಕರಲ್ಲಿ ಕೇಳ್ಕೊಳ್ಳಿ. ಹಾಗೆ ನೀವು ಹೇಳಿದ್ರ ಒಂದು ಶಾಲೆ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಅಂದ್ರೆ ಊರಿನವರ ಒಂದು ಸಪೋರ್ಟ್ ಬೇಕು ಅಂತೇಳಿ. ಸೊ ನಿಮ್ಮ ಊರಿನವರ ಸಪೋರ್ಟ್ ಯಾವ ರೀತಿಯಲ್ಲಿದೆ? ಚೆನ್ನಾಗಿದೆ, ಊರಿನವ್ರದ್ದು ಶಾಲೆ ಬಗ್ಗೆ ಎಲ್ಲ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಅದೇ ಮಕ್ಕಳನ್ನು ಎಲ್ಲ ನಮ್ಮ ಶಾಲೆಗೆ ಕಳಿಸಿ ಅಂತ ಹೇಳುದು. ಕೆಲವು ಮಕ್ಕಳಿಗೆ ಎಲ್ಲರೂ ನಮ್ಮ ಶಾಲೆ ಬರ್ಬೇಕಂತೇಳಿ ನಮ್ದು ಆಸೆ ಅಷ್ಟೆ. ಹಾಗೆ ಅದೇ ರೀತಿ ಅಂದ್ರೆ ಏನು ಯೂಸ್ ಆಗದೆ ಇರುವಂತಹ ಏನು KSRTC ಬಸ್ಗಳೇನುಂಟು. ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ಬಸ್ಗಳನ್ನ ಒಂದೊಂದು ಶಾಲೆಗೂ ಕೊಟ್ಟಿದ್ರು ಕೂಡ ಮಕ್ಕಳಿಗೆ ಯೂಸ್ ಆಗ್ತದೆ ಅಂತ ಹೇಳ್ಬಹುದು. ಸೊ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅದೇ ಏನಾದ್ರೂ ಒಂದು ಒಂದು ನಮ್ಮ ಪ್ರಯತ್ನ ಇರ್ಬೇಕು. ಅದನ್ನ ಈಗ ನನ್ನ ಪ್ರಯತ್ನ ಗುರುತಿಸಿ ಅವ್ರು ಕೊಟ್ಟಿದ್ರು. ಅದಂದ್ರೆ ಈಗ ಅವರು ಸಹ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡಲ್ಲ. ಯಾಕಂದ್ರೆ ಇವ್ರದ್ದು ಮನಪೂರ್ವಕವಾಗಿ ಕೆಲಸ ಮಾಡ್ತಾ ಇದ್ರ ನೋಡ್ಕೋತಾರೆ. ಆತರ ಆತರ ಒಂದು ವರ್ಕ್ ಮಾಡದಿದ್ರೆ ಖಂಡಿತ ಅವ್ರ ಮುಂದಿನ ದಿನಗಳಲ್ಲಿ ಸಹಾಯ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ನಮ್ಮ ಹಳೆ ವಿದ್ಯಾರ್ಥಿ ಪ್ರಶಾಂತ್ ಆಚಾರ್ಯ ಒಬ್ಬ ಕಲಾಗಾರ, ಹಾಗೆ ಶಿಲ್ಪಿ ಕೂಡ, ಹಾಗೆ ಅವನು ರಥಶಿಲ್ಪಿ ಕೂಡ ಹೌದು. ಅವನು ಒಂದು ಕೋವಿಡ್ ಸಮಯದಲ್ಲಿ, ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಸಮಯ ಕಳೆಯುವ ಸಂದರ್ಭದಲ್ಲಿ ನಾನು ಇದನ್ನೊಂದು ಸದುಪಯೋಗ ಮಾಡಬೇಕು ಅಂತ ಒಂದು ಬಸ್ಸನ್ನು ಮಾಡಿದ್ದಾನೆ. ಅದು ಯಾವುದು, ಹೋಮ್ ಶೀಟಿನಿಂದ ಮಾಡಿದ KSRTC ಬಸ್. ಅದನ್ನು ಮಾಡಿ ಅವನು ಫೇಸ್ಬುಕ್ಕಿಗೆ ಹಾಕಿದಾಗ ಕಂಡಂಥ ಎಲ್ಲ ಮಿನಿಸ್ಟರ್ ಅದನ್ನು ಭಾಳ ಅಪ್ರಿಸಿಯೇಟ್ ಮಾಡಿ ಅವನನ್ನು ಅಲ್ಲಿ ಕರೆಸ್ಕೊಳ್ತಾರೆ. ಕರೆಸ್ಕೊಂಡು ಅವನು ನಿಮಗೆ ಚೆನ್ನಾಗಿ ಮಾಡಿದ್ಯಾ ಅಂತ ಭಾಳ ಹುರಿದುಂಬಿಸ್ತಾರೆ. ಹಾಗೆ ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ಅವನು ಅವನ ವೈಯಕ್ತಿಕಕ್ಕೆ ಏನನ್ನು ಕೇಳದೆ, ತಾನು ಕಲಿತ ಶಾಲೆಯಲ್ಲಿ ಕೊಠಡಿಯ ಸಮಸ್ಯೆ ಇದೆ, ಪಾಠ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳೆಲ್ಲ, ಅದರಿಂದ ನಮಗೆ ಒಂದು ಕೊಠಡಿಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ಇಡ್ತಾನೆ. ಆಗ ಅವ್ರು ಹೇಳ್ತಾರೆ, ನಾವು ಒಂದು ಬಸ್ಸನ್ನು ಕೊಡ್ತೇವೆ, ಅದನ್ನು ತಗೊಂಡೋಗಿ ಕೊಠಡಿ ಮಾಡಿ ನಿಮ್ಮ ಕೊಠಡಿಯ ವ್ಯವಸ್ಥೆಯನ್ನು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಇವರ ಮಿನಿಸ್ಟರ್ಲ್ಲಿ ಹೇಳಿ ಮಾತನಾಡ್ತೇವೆ, ಆದರೆ ಈ ಬಸ್ಸನ್ನು ತಗೊಂಡೋಗಿ ಮಾಡಿ ಅಂತ ಹೇಳಿದ್ದಾರೆ. ಆ ಬಸ್ಸನ್ನು ತಗೊಂಡು ಬಂದರೆ ಹಾಗೆ ಅದನ್ನು ಇವತ್ತು ಅವರು ಅವರ ಕಲಾ ನೈಪುಣ್ಯತೆಯಿಂದ ಅದನ್ನೊಂದು ಉತ್ತಮವಾದ ಕ್ಲಾಸ್ ತರಗತಿ ಕೋಣೆಯಾಗಿ ಮಾರ್ಪಾಡಾಗ್ತಾ ಇದೆ. ಅದರೊಂದಿಗೆ ಅದನ್ನು ಸ್ಮಾರ್ಟ್ ಕ್ಲಾಸ್ ಆಗಿ ಮಾಡಿ ನಮ್ಮ ಮಕ್ಕಳಿಗೆ ಒಂದು ಶಿಕ್ಷಣದಲ್ಲಿ, ಅದರಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಣದ ಒಂದು ಆಕರ್ಷಣೀಯವಾದ ಶಿಕ್ಷಣ ಪದ್ಧತಿಯನ್ನು ನಾವಿಲ್ಲಿ ಅಳವಡಿಸಿಕೊಂಡು ಮಕ್ಕಳನ್ನು ಆಕರ್ಷಿಸಬೇಕು. ಹಾಗೆ ಉತ್ತಮವಾದ ಶಿಕ್ಷಣವನ್ನು ಭಾಳ ಹಳ್ಳಿಗಾಡಿನ ಮಕ್ಕಳಿಗೆ ನೀಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಬಸ್ಸನ್ನು ನಾವು ಇಲ್ಲಿ ಒಂದು ಕ್ಲಾಸ್ ಸ್ಮಾರ್ಟ್ ತರಗತಿಯಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಅವಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅದರ ಕಾಮಗಾರಿಯ ಕೆಲಸವನ್ನು ಪ್ರಶಾಂತ್ ಆಚಾರ್ಯ ಮತ್ತು ಅವರ ಸಹೋದರರು ಅದನ್ನು ಮಾಡ್ತಾ ಇದ್ದಾರೆ. ಒಂದು ಉತ್ತಮವಾದ ತರಗತಿ ಕೋಣೆಯಾಗಿ ರೂಪಿತವಾದಲ್ಲಿ ಹಳೆ ವಿದ್ಯಾರ್ಥಿಯ ಈ ಒಂದು ಸಾಧನೆಗೆ ಶಾಲಾ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ. ಈ ಶಾಲೆ ನಾನು ಕಲ್ತಿರುವಂಥ ಶಾಲೆ ಇದು. ಈ ಶಾಲೆಯಲ್ಲಿ ಶಾಲೆಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೋಸ್ಕರವಾಗಿ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘ ಎನ್ನುವಂಥದ್ದು ನಿರಂತರವಾಗಿ ಅವಿರತವಾಗಿ ಶ್ರಮ ಪಡ್ತಾ ಇದೆ. ಈ ಶ್ರಮದ ಜೊತೆಯಲ್ಲಿ ಪ್ರಶಾಂತ್ ಆಚಾರ್ಯರು ಮಾಡಿರುವಂಥ ಒಂದು ಮಾಡೆಲ್ ಅದು ನಮಗೆ ಪ್ರೇರಣೆ ಆಯಿತು. ಆ ಪ್ರೇರಣೆಯ ಮೂಲಕ ನಮಗೆ ಸಿಕ್ಕಿರುವಂತಹ ಒಂದು ಈ ಬಸ್ಸು. ಅವರು ಅವರನ್ನು ಅವರು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಅಣ್ಣ ತಮ್ಮ ಇಬ್ಬರು ಹೋದರು, ಪ್ರಕಾಶ್ ಆಚಾರ್ಯ ಮತ್ತು ಪ್ರಶಾಂತ್ ಆಚಾರ್ಯ. ಅವ್ರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಉತ್ತಮ ರೀತಿಯ ಒಂದು ಆತಿಥ್ಯವನ್ನು ಮಾಡಿದರು. ಆತಿಥ್ಯದ ಜೊತೆಯಲ್ಲಿ ಅಂದಿನ ಸಾರಿಗೆ ಮಿನಿಸ್ಟರ್ ಆಗಿರುವಂತಹ ಲಕ್ಷ್ಮಣ್ ಸವದಿ ಅವರು, ನೀವು ಶಾಲೆಗೆ ಏನಾದರೂ ಕೇಳ್ತೀರಾ ಅಥವಾ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ಕೇಳ್ತೀರಾ ಅಂತೇಳಿ ಕೇಳಿದಾಗ, ಇವರು ತಮ್ಮ ಸ್ವ ಅಪೇಕ್ಷೆಯನ್ನು ಪಡೆಯದೆ ಶಾಲೆಗೋಸ್ಕರವಾಗಿ, ಇದೊಂದು ಹಳ್ಳಿಗಾಡಿನ ಪ್ರದೇಶದಲ್ಲಿರುವಂಥ ಒಂದು ಶಾಲೆ, ಈ ಶಾಲೆಗೋಸ್ಕರವಾಗಿ ಅವರು ನಮಗೆ ಒಂದು ಕೊಠಡಿಯ ಅವಶ್ಯಕತೆ ಇದೆ,
ಈ ಕೊಠಡಿಯನ್ನು ನಮಗೆ ನಿರ್ಮಿಸಿಕೊಡಿ ಎನ್ನುವಂಥ ಮಾತನ್ನು ಆಡಿದಾಗ ಅವರು ನೇರವಾಗಿ ಹೇಳಿರುವಂಥದ್ದು ನಿಮಗೆ ನಮ್ಮಲ್ಲಿ ಇರುವಂಥ ಒಂದು ಬಸ್ಸನ್ನು ನಾವು ಕೊಡ್ತೇವೆ ಅದರಲ್ಲೇ ಕೊಠಡಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಕೊಠಡಿಯನ್ನು ಬೇಕಾದಲ್ಲಿ ಮುಂದಿನ ದಿನಗಳಲ್ಲಿ ಇಲಾಖೆಯ ಮೂಲಕ ನಾವು ಅದರ ವ್ಯವಸ್ಥೆಯನ್ನು ಮಾಡ್ತೇವೆ ಎನ್ನುವಂಥ ಮಾತನ್ನು ಸಮೇತ ಆಡಿದ್ದಾರೆ ನನ್ನ ಹೆಸರು ಪ್ರಕಾಶ್ ಆಚಾರ್ಯ ಅಂತ ಪ್ರಶಾಂತ್ ಆಚಾರ್ಯ ಸಹೋದರ ನಾವು KSRTC ಬಸ್ಸನ್ನು ಮಾಡೆಲನ್ನು ಮಾಡಿ ಅದನ್ನು ಸರ್ಕಾರದವರು ಗುರುತಿಸಿ ನಮ್ಮನ್ನು ಅವರು ಸಾರಿಗೆ ಮಿನಿಸ್ಟರೇ ನಮ್ಮನ್ನು ಕರೆದು ಆ ಬಸ್ಸನ್ನು ಅವರು ಎಲ್ಲ ಒಂದು ಸ್ಪೆಷಲ್ ಗೆಸ್ಟ್ ಬಂದರೆ ಸ್ಮರಣಿಕೆಯಾಗಿ ಕೊಡುವುದಂತೇಳಿ ಅವರು ತೀರ್ಮಾನ ಮಾಡಿ ನಮ್ಮ ಹತ್ರ ಆ ಮಾಡೆಲನ್ನು ರೆಡಿ ಮಾಡಿ ಕೊಡಲಿಕ್ಕೆ ಹೇಳಿದ್ದಾರೆ ನಾವು ಸರ್ಕಾರಕ್ಕೆ ಆ ಮಾಡೆಲನ್ನು 10 KSRTC ಐರಾವತ ಬಸ್ಸನ್ನು ಮಾಡೆಲನ್ನು ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಅವರು ನಾವು ನಮ್ಮ ಒಂದು ಬೇಡಿಕೆಯನ್ನು ನಮ್ಮ ಶಾಲೆಗೆ ಕಟ್ಟಡದ ಅಗತ್ಯತೆ ಇದೆ ಅಂತ ಬೇಡಿಕೆಯನ್ನು ಇಟ್ಟಾಗ ನಮಗೆ ಈ KSRTC ಬಸ್ಸನ್ನು ಕೊಟ್ಟಿದ್ದಾರೆ ಇವತ್ತು ಆಂಗ್ಲ ಮಾಧ್ಯಮದ ವ್ಯಾಮೋಹದಿಂದ ಈ ಮಕ್ಕಳ ಪೋಷಕರು ಎಲ್ಲರೂ ಆಂಗ್ಲ ಮಾಧ್ಯಮದ ವ್ಯಾಮೋಹದಲ್ಲೇ ಇದ್ದಾರೆ ಹಾಗಾಗಿ ನಾವು ತುಂಬಾ ಪ್ರಯತ್ನ ಪಟ್ಟಿದ್ದೇವೆ ಇಲ್ಲಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅದರಿಂದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿ ಆವಾಗ ಈ ಪೋಷಕರೇ ಅದನ್ನು ಒಪ್ಪದೇ ಇದ್ದಾಗ ನಾವು ಈ ಮಕ್ಕಳ ಮೇಲೆ ಪರಿಣಾಮ ಬೀರುವಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಿ ಈ ಬಸ್ಸನ್ನು ತಕೊಂಡು ಬಂದು ಇದರಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಮಕ್ಕಳೇ ಪೋಷಕರನ್ನು ಒತ್ತಾಯ ಮಾಡಿ ಈ ಶಾಲೆಗೆ ನಾನು ಹೋಗಬೇಕು ಅನ್ನುವ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ನಾವು ಸ್ಮಾರ್ಟ್ ಕ್ಲಾಸ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ ಹಾಗೆ ನಾವು ಒಂದು ಸಂದೇಶ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಈ ಶಿಕ್ಷಣ ಯಾವ ರೀತಿ ಈ ಗುರುಕುಲ ಶಿಕ್ಷಣದಿಂದ ಶಿಕ್ಷಣ ಹೇಗೆ ಹೇಗೆ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದನ್ನು ನಾವು ಚಿತ್ರಣವನ್ನು ಈ ಬಸ್ಸಿನ ಸೈಡ್ ಬಾಡಿಯಲ್ಲಿ ಆರ್ಟ್ ಮಾಡ್ತಾ ಇದ್ದೇವೆ ಹಾಗೆ ಇನ್ನೊಂದು ಸೈಡ್ನಲ್ಲಿ ನಾವು ನಮ್ಮ ಈ ಕರಾವಳಿಯ ಸಂಸ್ಕೃತಿಯನ್ನು ಆರ್ಟ್ ಮಾಡಬೇಕಂತೇಳಿದ್ದೇವೆ ಹಾಗೆ ಇದ್ರ ಒಳಗೆ ನಾವು ಪ್ರಾಜೆಕ್ಟ್ ಕ್ಲಾಸ್ ಮಾಡಿ ಆಮೇಲೆ ಒಂದು ಲೈಬ್ರರಿ ಮತ್ತು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಇಲ್ಲಿ ಗಾಳಿ ಬೆಳಕು ಒಂದು ಫ್ಯಾನ್ನ ವ್ಯವಸ್ಥೆಯನ್ನು ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಕ್ಲಾಸ್ ರೂಮ್ ಮಾಡಬೇಕಂತೇಳಿ ನಮ್ಮ ಒಂದು ಕನಸಿದೆ ಹಾಗೆ ಪ್ರಶಾಂತ್ ಅವರೇ ನಿಮಗೆ ಖಾಲಿ ಬಸ್ಗಳನ್ನು ಮಾತ್ರ ನೀವು ರೆಡಿ ಮಾಡ್ತೀರಾ ಅಥವಾ ಬೇರೆ ಇದು ಲಾರಿ ಆಗಿರ್ಬೋದು ಏನು ಬೇರೆ ಬೇರೆ ಏನು ವೆಹಿಕಲ್ಸ್ ಎಲ್ಲ ಉಂಟಲ್ಲ ಅದನ್ನೇನು ಮಾಡುವಂಥ ಇಂಟ್ರೆಸ್ಟ್ ಉಂಟಾ ನಿಮಗೆ ನನಗೆ ಎಲ್ಲ ಥರದ ಆರ್ಟಿಸ್ಟ್ಗಳು ಮಾಡ್ಬೋದು ಇಂಟ್ರೆಸ್ಟ್ ಇದೆ ಅದೇ ಆರ್ಡರ್ ಕೊಟ್ಟಾಗೆ ನಾನು ಮಾಡಿಕೊಡ್ತಾ ಇದ್ದೆ ಲಾಸ್ಟ್ ಟೈಮ್ ಒಂದು ಲಾರಿ ಹೇಳಿದರು ಒಬ್ಬರು ಅವರಿಗೆ ಮಾಡಿಕೊಟ್ಟಿದ್ದೆ ಮುಂದಿನ ದಿನ ಈ ಬಿಲ್ಡಿಂಗು ಈ ಥರ ಮನೆಗಳು ಈ ಥರ ಎಂಥ ಸಹ ಮಾಡ್ಬೋದು ಯಾರಾದರೂ ಹೇಳಿದರೆ ಮಾಡ್ಕೊಡ್ಬೇಕಂತಿದ್ದೆ ಹಾಗೆ ಪ್ರಶಾಂತ್ ಅವರಿಗೆ ಇನ್ನು ಬೇರೆ ಏನು ಹಾಬೀಸ್ ಉಂಟು ಹಾಬೀಸ್ ಅಂದರೆ ನಾವು ಸ್ವಲ್ಪ ಈ ಹಾಡು ಹೇಳೋದು ಹೀಗೆಲ್ಲ ಇದೆ ಅಷ್ಟೇ ಮತ್ತೆ ಕೆಲಸ ಮಾಡೋದು ಜಾಸ್ತಿ ಓಕೆ ಜಾಸ್ತಿಯಾಗಿ ಕೆಲಸ ಕೆಲಸ ಕೆಲಸನೇ ಪ್ರಶಾಂತ್ ಅವರು ಮತ್ತೆ ಈ ಶಾಲೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಆಸಕ್ತಿ ಇದೆ ನಮಗೆ ನಮ್ಮ ಅಣ್ಣ ತುಂಬಾ ಶಾಲೆ ಬಗ್ಗೆ ಎಲ್ಲ ತುಂಬಾ ಹೋರಾಟ ಮಾಡ್ತಾನೆ ನಮ್ಮ ಊರಿನ ಸ್ನೇಹಿತರೆಲ್ಲ ತುಂಬಾ ಜನ ಇದ್ದಾರೆ ಶಾಲೆ ಬಗ್ಗೆ ಎಲ್ಲ ಅವ್ರ ಜೊತೆ ನಾವೆಲ್ಲ ಸೇರ್ಕೊಂಡು ಆ ತರ ಕೆಲಸಗಳೆಲ್ಲ ಮಾಡ್ತೀವಿ ಓಕೆ ನೀವು ಈ ಬಸ್ಸನ್ನ ಈ ರೆಡಿ ಮಾಡ್ತಾ ಇದ್ದಾರೆ ನಿಮ್ಮ ಅಣ್ಣ ಸ್ಕೂಲ್ ಅಲ್ಲಿ ಹೆಚ್ಚಿನ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಲ್ಲಿ ವರ್ಕ್ ಅಂದ್ರೆ ಈ ನಾನು ಈ ಒಂದು ಮಾಡೆಲ್ ಮಾಡಿದವಾಗ ಈಗ ಅಲ್ಲಿಂದ ನನಗೆ ಕರೆ ಬಂದವಾಗ ಈ ರೀತಿ ಬನ್ನಿ ಅಂದವಾಗ ನಾನು ಅಣ್ಣ ಹತ್ರ ಹೇಳಿದವಾಗ ಅವನ್ ಫಸ್ಟ್ ಐಡಿಯಾ ಮಾಡಿದ್ದೆ ಅವನು ಈ ತರ ಬಂದ ಆ ಕಾನ್ಸೆಪ್ಟ್ ಫಸ್ಟ್ ಅಂದ್ರೆ ನಿಮ್ಮ ಬ್ರದರ್ ಹೌದು ಹೌದು ಯಾಕಂದ್ರೆ ಈ ತರ ಹೇಗೆ ಹೋಗ್ತೀವಲ್ಲ ನಾವು ಈ ತರ ನಮ್ಮ ಶಾಲೆ ಬಗ್ಗೆ ಏನಾದರೂ ಸಹಾಯ ತರುವ ಅಂತೇಳಿ ಆ ಉದ್ದೇಶದಿಂದ ಆಮೇಲೆಲ್ಲ ಅವನೇ ಪ್ಲಾನ್ ಮಾಡಿ ಈ ತರ ಶಾಲೆಗೆ ಏನಾದರೂ ತರೋದ್ರ ಬಗ್ಗೆ ಎಲ್ಲ ಅವನೇ ಯೋಚನೆ ಮಾಡಿದ ಓಕೆ ಅಲ್ಲಿ ಹೊರಗಡೆ ಅಂತ ನೀವು ಹೇಳಿದ್ರೆ ಚಿತ್ರಗಳನ್ನ ಬಿಡಿಸ್ತಾ ಇದ್ರು ಸೊ ಅದನ್ನ ನಿಮ್ಮ ಅಣ್ಣನೇ ಬಿಡಿಸೋದು ಅಥವಾ ನೀವು ಬಿಡಿಸ್ತಾ ಇದ್ದೀರಾ ಬಿಡಿಸ್ತಾ ಇರೋದು ಬೇರೆ ನಾವು ಬೇರೆ ಹುಡುಗರ ಹತ್ರ ಇಲ್ಲಿ ಗೌತಮ್ ಅಂತ ಹೇಳಿ ಅವ್ರು ಬಿಡಿಸ್ತಾ ಇದ್ದಾರೆ ನಾವು ಬಿಡಿಸ್ತಾ ಇಲ್ಲ ಅವರೇ ಬಿಡಿಸ್ತಾರೆ ಓಕೆ ಒಂದು ಸಾಧಾರಣ ನಿಮ್ಗೆ ಜಾಸ್ತಿನೇ ಖರ್ಚಾಗಬಹುದಲ್ಲ ಈಗ ಅದು ಮಾಡ್ಲಿಕ್ಕೆ ಏನಾದ್ರೂ ಸರ್ಕಾರದಿಂದ ಅಥವಾ ಆಗಿರ್ಬೋದು ಸ್ಕೂಲಿಂದ ಏನಾದ್ರೂ ನಿಮ್ಗೆ ಸಿಗ್ತಾ ಉಂಟಾ ಅದೀಗ ನೋಡ್ಬೇಕು ಎಲ್ಲ ಯಾರಾದ್ರೂ ಸಹಾಯ ಮಾಡ್ತಾರ ನೋಡ್ಬೇಕು ಯಾರಾದ್ರೂ ಶಾಲೆಗೆ ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದಿತ್ತು ಓಕೆ ಹಾಗೆ ಪ್ರಶಾಂತ್ ಅವರಿಗೆ ಮುಂದೆ ಏನಾದ್ರೂ ಒಂದು ಹೊಸತಾಗಿ ಟ್ರೈ ಮಾಡ್ಬೇಕಂತ ಹೇಳಿ ಏನಾದ್ರೂ ಮನಸ್ಸಿನಲ್ಲಿ ಉಂಟಾ ಅಂತ ಹೊಸದಾಗಿ ಅಂದ್ರೆ ಇದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದು ರೀಚ್ ಆಗ್ಬಹುದಾ ಅಂತೇಳಿ ನೋಡ್ಬೇಕು ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆಗಿದೆ ಇದು ಎಲ್ಲರೂ ರೀಚ್ ಆಗೋ ತರ ಏನಾದ್ರೂ ಮಾಡಕ್ ಆಗುತ್ತ ನೋಡ್ಬೇಕು ಯಾರಾದ್ರೂ ಅದು ಸಹಾಯ ತಗೊಂಡು ಮಾಡ್ಬೇಕು ಓಕೆ ಇಷ್ಟೊಂದು ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿ ಹೇಳಿ ನೀವು ಆಗ್ಲೇ ಹೇಳಿದ್ದೀರಾ ಅಂತ ಇಂಜಿನಿಯರ್ಸ್ ಕಂಪನಿ ಮತ್ತೆ ಕೋಲಾರದಿಂದ ಕಾಲ್ ಮಾಡಿ ಇದು ಅಮೌಂಟ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ಲೋನ್ ಮಾಡಿ ಕೊಡ್ತೇವೆ ಅಂತ ಇವರು ಒಬ್ರು ಬೆಂಗಳೂರು ಮೂಲದವರು ಹೈದರಾಬಾದ್ ನಲ್ಲಿ ಇದ್ದಾರೆ ಅವರ ಹೆಸರು ವೇದವಾಣಿ ಅಂತ ಹೇಳಿ
ಅವ್ರು ನಮಗೆ ಶಾಲೆಗೆ ಇದು ಲಾಸ್ಟ್ ಟೈಮ್ ಉದಯವಾಣಿಯಲ್ಲಿ ಸಂದರ್ಶನ ಬಂದವು, ಅದನ್ನು ನೋಡಿ ನಮಗೆ ಕಾಲ್ ಮಾಡಿದ್ರು. ನಾನು ನಿಮಗೆ ಶಾಲೆಗೆ ಹೆಲ್ಪ್ ಮಾಡ್ತೀನಿ ಅಂತ. ಅವರಿಂದ ನಮಗೆ ಸ್ವಲ್ಪ ಹೆಲ್ಪ್ ಸಿಗ್ತಾ ಇದೆ. ಅವರಿಂದ ನಿಮಗೆ ಈಗ ಈಗಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರಾ? ಅಲ್ಲ, ಇನ್ನು ಒಂದು ತಿಂಗಳಲ್ಲಿ ಅವರು ಹಣ ಕೊಡ್ತಾರೆ ನಮ್ಮ ಶಾಲೆಗೆ. ಟೀಚರ್ ಹತ್ರ ಎಲ್ಲ ಮಾತಾಡಿದ್ದಾರೆ ಅವರು. ನಾನು ಅವರು ಟೀಚರ್ನ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದೆ ಈ ಥರ. ಅವ್ರ ಹತ್ರ ಎಲ್ಲ ಡೀಟೇಲಿಂಗ್ ಎಲ್ಲ ಕೇಳಿ, ಶಾಲೆ ಬಗ್ಗೆ ಎಲ್ಲ ಡೀಟೇಲ್, ಮಕ್ಕಳೆಷ್ಟಿದ್ದಾರೆ, ಹೆಣ್ಮಕ್ಕಳೆಷ್ಟಿದ್ದಾರೆ ಎಲ್ಲ ಕೇಳ್ತಾ ಇದ್ದಾರೆ. ಅದೇ ಅವರು ಹೊರಗಡೆ ಇರೋದ್ರಿಂದ ನಾನು ಬೆಂಗಳೂರಿಗೆ ಬಂದವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಸಹಾಯ ಮಾಡ್ತೆ ಅಂತ ಹೇಳಿದರು. ಅವ್ರು ನೋಡಿ ಖುಷಿಯಾಯಿತು. ಈ ಥರ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಬಡವ್ರ ಮಕ್ಕಳಿಗೆ ನನ್ನ ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಓಕೆ, ಯಾರಾದರೂ ಹೆಲ್ಪ್ ಮಾಡೋರು ಇದ್ರೆ ನಮಗೂ ಇನ್ನು ಏನಾದರೂ ಒಂದು ತಯಾರಿಸ್ಬೋದು ಅನ್ನೋದು ಮನಸ್ಸಲ್ಲಿ ಬರ್ತದೆ. ಹೌದೌದು, ಈ ಥರ ಇದು ಮತ್ತೆ ಈ ಥರ ಒಂದು ಜನರ ಸಪೋರ್ಟ್ ಎಲ್ಲ ಸಿಗ್ತವೆ ಇನ್ನೊಬ್ಬರಿಗೂ. ಕಲಾವಿದರು ಈ ಥರ ನನ್ನ ಥರ ಕಲಾವಿದರು ತುಂಬ ಜನ ಇದೆ. ಇದೇ ನಾನೇ ಅಂತೇಳಿ ಇಲ್ಲ, ಇದನ್ನು ಯಾರು ಸಹ ಮಾಡ್ಬೋದು. ಈಗ ಕಲಾವಿದರೆಲ್ಲ ಇದ್ದಾರೆ, ಅವರಿಗೆ ಅಂದರೆ ಈ ಥರ ಸಪೋರ್ಟ್ ಸಿಗಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ಸಹ ಇದರ ಬಗ್ಗೆ ಅಷ್ಟು ಇದು ಮಾಡುದು ಅಂದ್ರೆ ಮಾಡ್ತಾ 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 ನಮ್ದು ಇದು ಸಹಾಯ ಸಿಗುತ್ತೆ, ನಮಗೂ ಖುಷಿ ಆಗೋ ತರ ಆಗಿದ್ಬಿಟ್ರೆ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟಪಡ್ಬೇಕಾಗುತ್ತೆ, ಅದನ್ನೆಲ್ಲರೂ ಮಾಡ್ಬೇಕು, ತಾಳ್ಮೆ ಬೇಕು, ವೇಟ್ ಮಾಡ್ಬೇಕು, ಕಾಯ್ಬೇಕು. ಮೇನ್ ಆಗಿ ಆರ್ಟಿಸ್ಟ್ ಗೆ ಬೇಕಾಗಿರೋದು ತಾಳ್ಮೆ. ತಾಳ್ಮೆ ಇದ್ರೆ ಏನು ಬೇಕಾದ್ರೂ ಸರಿಯಾಗಿ ಒಂದು ನಾನೊಂದು ಮಾಡಬೇಕು ಅಂತ ಇಂಟ್ರೆಸ್ಟ್ ಇಂದ ಮಾಡ್ಬೇಕು ಹೊತ್ತು ಅದು ಏನೋ ನಾನು ದೊಡ್ಡ ಹೆಸರು ಮಾಡ್ಬೇಕು ಆ ಉದ್ದೇಶದಿಂದ ಹೋಗ್ಬಾರ್ದು. ನನ್ಗೆ ಇದು ಇಷ್ಟ, ಅದನ್ನ ಮಾಡ್ಬೇಕು, ಇಷ್ಟಪಟ್ಟು ಮಾಡಿದಾಗ ಬೆಳಿಬಹುದು. ನಿಮ್ಗೆ ಸ್ಕೂಲಿಗೆ ಹೋಗುವಾಗ್ಲೂ ಆರ್ಟ್ ಅಂತ ಇಷ್ಟ ಇದ್ದಿತ್ತ? ಹಾ, ಸ್ಕೂಲಿಗೆ ಹೋಗ್ಲೂ ನಾವು ಆರ್ಟ್ ಚಿತ್ರದಲ್ಲೆಲ್ಲ ಈ ಗಣೇಶ ಚತುರ್ಥಿಗೆಲ್ಲ ಇದು ಅವಾಗೆಲ್ಲ ಹೋಗ್ತಾ ಇದ್ದೆ ನಾನು, ಇದು ಮಾಡ್ತಾ ಇದ್ದೆ, ಹಾಡ್ತಾ ಇರ್ತೆ, ಚಿತ್ರ ಬಿಡಿಸುತ್ತೆ ಎಲ್ಲ ಮಾಡ್ತಾ ಇರ. ಓಕೆ, ಹಾಗೆ ನೀವು ಅಂದ್ರೆ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನೀವು ಹೇಳಿದ್ರಲ್ಲ, ಸೊ ನಿಮ್ಗೆ ಏನಾದ್ರು ಸ್ಟಾರ್ಟಿಂಗ್ ಕಷ್ಟ ಆಯ್ತು ಅಥವಾ ಒಂದು ರೆಡಿ ಮಾಡ್ತಾ ಇರುವಾಗ ಓ ಇದು ಅಂದ್ರೆ ಸರಿಯಾಗಿ ಬರ್ಲಿಲ್ಲ ಮತ್ತೆ ಪುನಃ ಮಾಡಿರೋದಲ್ಲ ಏನಾದ್ರು? ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಫೇಲ್ ಆಗಿದೆ ನಾನು. ಎಷ್ಟು ಟೈಮ್ ನೀವು ಇದು ಮಾಡಿದ್ದೀರಾ? ನಾನು ಲಾಕ್ ಡೌನ್ 2 ತಿಂಗಳು ತುಂಬಾ ಒದ್ದಾಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ, ಅದು ಕರೆಕ್ಟ್ ಬರಲೇ ಇಲ್ಲ, ಅದು ನನ್ನ ಎಣಿಸ್ಕೊಂಡಂಗೆ ಬರುವುದಿಲ್ಲ, ಅದು ಮತ್ತೆ ಮಟೀರಿಯಲ್ ಯಾವ್ದು ಯೂಸ್ ಮಾಡ್ಬೇಕು ಅಂತ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಆಗಿತ್ತು. ಓಕೆ, ಅಂದ್ರೆ ನೀವು ಯಾರ ಹತ್ರ ಕಾಲ್ ಮಾಡಿ ಕೇಳಿದ್ದೀರಾ ಯಾವ್ದು ಯೂಸ್ ಮಾಡ್ತೀರಾ? ನೀವೇ ಓನ್ ಆಗಿ ಏನಾದ್ರೂ ಐಡಿಯಾ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಅಷ್ಟೇ, ಆತರ ನೋಡಿ ಮಾಡಿ ಒಂದ್ ಮಾಡಿ ನೆಕ್ಸ್ಟ್ ಮಾಡುವಾಗ ಅಲ್ಲ ಐಡಿಯಾ ಸಿಕ್ತು. ಆಮೇಲೆ ಪ್ರತಿ ಒಂದು ಮಾಡುವಾಗ್ಲೂ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋದ್ರು. ಓಕೆ, ಅದು ಚಂದ ಬರ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಹೌದು ಹೌದು. ಓಕೆ, ಇದು ಕೂಡ ನೀವು ಫಸ್ಟ್ ಟೈಮ್ ಇದು ಒಂದೇ ಮಾಡಿರುವಂತದ್ದು ಎಲೆಕ್ಟ್ರಿಕ್ ಬಸ್? ಹಾ, ಇದು ಲಾಸ್ಟ್ ಟೈಮ್ ಬೆಂಗಳೂರಿನಲ್ಲಿ BMTC ಅವರು ಲಾಂಚ್ ಮಾಡಿದ್ರಲ್ಲ ಅದನ್ನ ನೋಡಿ ಮಾಡಿರೋದು. ಓಕೆ, ಒಂದು ಎಷ್ಟು ಟೈಮ್ ಆಗಿದೆ ಇದು ನೀವು ಮಾಡಿ? ಇದು 15 ದಿನ ತಗೊಂಡಿದ್ದೆ ಇದು ಮಾಡ್ಲಿಕ್ಕೆ, ತುಂಬಾ ಕೆಲಸ ಇತ್ತು ಯಾಕಂದ್ರೆ ಒಳಗಿನ ಡೀಟೇಲ್ಸ್ ಎಲ್ಲ ಬರ್ತದೆ ಇದು ಮಾಡಿ. ಓಕೆ, ಆ ಸೀಟ್ಸ್ ಆಗಿರ್ಬೋದು, ಡ್ರೈವರ್ ಸೀಟ್, ಪ್ರತಿಯೊಂದು ಮಿರರ್, ಡ್ಯಾಶ್ ಬೋರ್ಡ್, ಮಿರರ್ ಎಲ್ಲ, ಅದು ಒರಿಜಿನಲ್ ಹೇಗೆ ಬಂದಿದೆ ಅದೇ ತರನೇ ಬಂದಿದೆ. ಹಾಗೆ ಪ್ರಶಾಂತ್ ಅವರೇ, ನಿಮ್ಮ ತರನೇ ತುಂಬಾ ಆರ್ಟಿಸ್ಟ್ ಗಳಿದ್ದಾರೆ, ಸೊ ಅವರಿಗೂ ಕೂಡ ಯಾರಾದ್ರೂ ಏನೋ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡ್ಬೇಕು, ಸೊ ಅಂತವರಿಗೆ ನಿಮ್ಮ ತರದಲ್ಲಿ ತುಂಬಾ ಜನ ಇರುವಂತ ಆರ್ಟಿಸ್ಟ್ ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಚಿತ್ರ ಬಿಡಿಸಿದ್ದು ಪ್ರತಿಯೊಂದು ಕಾಂಪಿಟೇಷನ್ ಆಯ್ತು, ಅದು ತುಂಬಾ ಜನರು ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅದರಲ್ಲಿ. ಅದನ್ನ ಈಗ ಸಾಧಾರಣವಾಗಿ ಬಿಡಿಸಿದ್ರೆ ಅಷ್ಟು ಏನಾದ್ರೂ ಆ ಕಲೆಯಲ್ಲೇ ಹೊಸತನ ಏನಾದ್ರೂ ಹುಡುಕ್ಬೇಕು, ಏನೋ ಡಿಫ್ರೆಂಟ್ ಆಗಿರ್ಬೇಕು, ಇವಾಗಿನ ಟ್ರೆಂಡ್ ಹಾಗೆ ಅಲ್ವಾ, ಏನೋ ಡಿಫ್ರೆಂಟ್ ಕೊಡ್ಬೇಕು ಈ ತರ, ಇದು ಇದು ಹಾಗೆ ಇದು ಒಂದು ಡಿಫ್ರೆಂಟ್, ಇನ್ನು ತುಂಬಾ ಈ ಕಲೆಗಳಲ್ಲಿ ತುಂಬಾ ಡಿಫ್ರೆಂಟ್ಗಳೆಲ್ಲ ಇದೆ, ಆ ತರ ಹುಡುಕಿ ಮಾಡ್ಬೇಕು, ಅವಾಗ ಇಂಪ್ರೂವ್ಮೆಂಟ್ ಆಗ್ಬೇಕು, ಕೂಡಲೇ ಜನರು ಗುರುತಿಸ್ತಾರೆ ಅಂತ ಹೇಳೋದು. ಓಕೆ, ಮಣ್ಣಿನಿಂದ ಏನಾದರೂ ಮಾಡೋದು, ಏನೋ ಒಂದು ಸ್ಪೆಷಲ್ ಇರಬೇಕಂತ ಹೇಳಿ ಹಾಗೆ ಮಾಡಿ. ಓಕೆ, ಹಾಗೆ ನೀವು ಈಗ ದೇವಸ್ಥಾನದಲ್ಲಿಯೂ ಕೂಡ ನೀವು ಕೆಲಸ ಮಾಡ್ತಾ ಇದ್ದೀರಾ, ಸೊ ಅಲ್ಲಿ ಏನು? ಇದು ದೇವಸ್ಥಾನದ ಹಿತ್ತಾಳಿ ಬಾಗಿಲು, ಬೆಳ್ಳಿ ಬಾಗಿಲುಗಳು, ಪ್ರಭಾವಳಿಗಳು, ಮುಖವಾಡ, ಈ ತರ ಎಲ್ಲ ನಮ್ಮ ಅಣ್ಣ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಸೇರಿ ನಾನು ಮಾಡ್ತಾ ಇದ್ದೀನಿ. ಓಕೆ, ಇಷ್ಟು ಯಾವ್ಯಾವ ದೇವಸ್ಥಾನಕ್ಕೆಲ್ಲ ನೀವು ಮಾಡಿದ್ದೀರಾ? ನಾವು ತುಂಬಾ ದೇವಸ್ಥಾನಗಳಿಗೆಲ್ಲ ಮಾಡ್ತಾ ಇರ್ತೀವಿ, ಮುಂಬೈ ವರೆಗೂ ಹೋಗಿದ್ವಿ ನಾವು, ಕೇರಳ ಅಲ್ಲಿ ಎಲ್ಲ ಕೆಲಸ ಮಾಡಿದ್ವಿ. ಓಕೆ, ಅಲ್ಲೇ ಹೋಗಿ ನೀವು ಮಾಡ್ತೀರಾ ಅಥವಾ ಇಲ್ಲಿ ರೆಡಿ ಮಾಡ್ಕೊಂಡು ಹೋಗಿ ಫಿಟ್ಟಿಂಗ್ ಮಾಡಿ ಬರ್ತೀವಿ? ಓಕೆ, ನೀವು ನಿಮ್ಮ ಅಣ್ಣನ ಜೊತೆ ಇಬ್ಬರೇ ಮಾಡ್ತಾ ಅಥವಾ ಮತ್ತೆ ಹೆಲ್ಪಿಗೆ ಯಾರಾದರೂ ಇದ್ದಾರೆ? ಓಕೆ, ಹಾಗೆ ಪ್ರಶಾಂತ್ ಅವರಿಗೆ ಮುಂದಿನ ಒಂದು ಗುರಿ ಏನಾದರೂ ಇದ್ರೆ ಏನ ಅಂತ ಹೇಳ್ಬೇಕು? ಮುಂದಿನ ಗುರಿ ಅಂದ್ರೆ ಇದನ್ನ ನಾನು ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸೋಕಾಗತ್ತ ನೋಡ್ಬೇಕಂತ. ಯಾಕಂದ್ರೆ ಪ್ರತಿ ಮನೆಯಲ್ಲೂ KSRTC ಬಸ್ಗಳ ಮಾದರಿ ಇವಾಗ ನಿಲ್ಲೋಕಾಗೋ ಪ್ರಯತ್ನ ಮಾಡ್ಬೇಕು ಅನ್ನೋದೊಂದು ಇದೆ, ನೋಡ್ಬೇಕು. ಅದಕ್ಕೆ ಅದು ಫೈನಾನ್ಷಿಯಲ್ ಸಪೋರ್ಟ್ಗಳೆಲ್ಲ ಬೇಕಾಗುತ್ತೆ, ಮುಂದಿನ ಆಗುತ್ತಾ ಒಂದು ಪ್ರಯತ್ನ ಮಾಡ್ತೀನಿ. ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ?
ಓಕೆ ಆಲ್ಮೋಸ್ಟ್ ಈಗ ನಾನು ಮಾಡ್ತಿರೋಂತ ಕೆಎಸ್ಆರ್ಟಿಸಿ ಬಸ್ಗಳೇ ಅಲ್ಲ ಹೌದು ನಾನು ಎಲ್ಲ ಕೆಎಸ್ಆರ್ಟಿಸಿ ಬಸ್ಗಳೇ ಜಾಸ್ತಿ ಈಗ ನನಗೆ ಆರ್ಡರ್ಸ್ ಬರುದೇ ಅದೆ ಯಾಕಂದ್ರೆ ಐರಾವತ್ಗಳಿಗೆ ತುಂಬಾ ಅಭಿಮಾನಿಗಳಿದ್ದಾರೆ ಅದರದ್ದು ಈಗಾಗ್ಲೇ ಒಂದು 10 20 ಬಸ್ ನನಗೆ ಆರ್ಡರ್ ಇದೆ ಮಾಡಿ ಕೊಡ್ಲಿಕ್ಕೆ ಈಗಾಗ್ಲೇ ಹಾ ಇದೆ ನಿಮಗೆ ಟೈಮ್ ಸಾಕಾಗ್ತಿದ್ರೆ ಏನು ಸಾಕಾಗ್ತಾ ಇಲ್ಲ ಮಾಡಿ ಕೊಡ್ಲ ಅಂದ್ರೆ ಬೇರೆ ವರ್ಕ್ ಅಲ್ಲಿ ತುಂಬಾ ಬಿಜಿ ಇರೋದ್ರಿಂದ ಅದು ಮಾಡಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರೆಲ್ಲ ಪಾಪ ಹೇಳಿ ತುಂಬಾ ಜನ ದಿನ ಆಯ್ತು ಅವರೆಲ್ಲ ಅವರೆಲ್ಲ ತುಂಬಾ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಮಾಡಿ ಕೊಡಿ ನಮಗೆ ಒಂದು ಮಾಡಿ ಕೊಡಿ ಮುಂದಿನ ದಿನಗಳಲ್ಲಿ ಮಾಡಿ ಕೊಡ್ಬೇಕು ಓಕೆ ಕಡಿಮೆ ಅಂತ ಹೇಳಿದ್ರೆ ಎಷ್ಟು ಖರ್ಚಲ್ಲಿ ಮಾಡಬಹುದು ಅದು ಕಡಿಮೆ ನೋಡಬೇಕು ಇನ್ನು ನಾನು ಅದು ರೆಡಿ ಮಾಡ್ತಾ ಇದ್ದೆ ಅಷ್ಟೇ ಇನ್ನು ನನಗೆ ಅದು ಐಡಿಯಾ ಸಿಗಲಿಲ್ಲ ಅದು ಮುಂದಿನ ದಿನಗಳಲ್ಲಿ ನೋಡಬೇಕು ಅಷ್ಟೇ ಸ್ವಲ್ಪ ಕಮ್ಮಿ ರೇಟ್ ಅಲ್ಲಿ ಅಂದ್ರೆ ಎಲ್ಲರೂ ತಗೊಳ್ಳೋ ತರ ರೇಟ್ ಕೊಡ್ಲಿಕ್ಕೆ ಆಗುತ್ತಾ ನೋಡಬೇಕು ನನಗೆ ಇಂಟ್ರೆಸ್ಟ್ ಇದೆ ನನಗೂ ಅದರಲ್ಲಿ ಏನಾದರೂ ಲೇಬರ್ ಸಿಗಬೇಕಲ್ಲ ಅಷ್ಟು ಮಾಡಿ ನಾನು ಕೊಡ್ತೀನಿ ಅಂತಾರೆ ಓಕೆ ಹಾಗೆ ಪ್ರಶಾಂತ್ ಅವರು ನೀವು ಮತ್ತೆ ನಿಮ್ಮ ಅಣ್ಣನ ಬಗ್ಗೆ ಹೇಳಿದ್ರಿ ಸೋ ನಿಮ್ಮ ಫ್ಯಾಮಿಲಿ ಬಗ್ಗೆ ನಮಗೆ ಒಂದು ಸ್ವಲ್ಪ ಪರಿಚಯ ಮಾಡಿ ಕೊಡ್ತಾ ಆದ್ರೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಹಾ ನಮ್ಮ ಮನೆ ಅಪ್ಪ ಅಮ್ಮ ಅಣ್ಣ ತಂಗಿ ಅತ್ತಿಗೆ ಎಲ್ಲ ಇದೆ ಎಲ್ಲ ಇದೆ ಆಮೇಲೆ ನಮ್ಮದು ಇವರು ನಮ್ಮ ಮಾವ ಬಂದ್ಬಿಟ್ಟು ಇವರು ಅಯೋಧ್ಯೆ ರಥ ಮಾಡ್ತಾರಲ್ಲ ಅಯ್ಯೋ ಇಲ್ಲಿ ಕೋಟೇಶ್ವರ ಲಕ್ಷ್ಮಣಾಚಾರ್ಯ ಮತ್ತೆ ಶಂಕರಾಚಾರ್ಯ ಅಂತ ಅವರ ತಂಗಿ ಮಗನ ನೀವು ಹಾ ಹೌದು ಅವರು ನಮ್ಮ ಮಾವ ಅವರು ಅಯೋಧ್ಯೆ ರಥ ಮಾಡ್ತಾ ಇದ್ದಾರೆ ಅವರನ್ನ ಅಳಿ ಆಗ್ತಾರೆ ಓಕೆ ಅವರ ಅಳಿಯನೇ ಹೌದು ಓಕೆ ಒಂದು ಫ್ಯಾಮಿಲಿ ಇಂದ ಬಂದಿರ್ತದೆ ಒಂದು ನಿಮ್ಮ ಕಲೆ ನಮ್ಮದೆಲ್ಲ ಆಲ್ಮೋಸ್ಟ್ ಎಲ್ಲರೂ ಆರ್ಟಿಸ್ಟ್ ಇದರಲ್ಲೇ ಇರೋದು ಓಕೆ ಪ್ರಶಾಂತ್ ಅವರೇ ಇಷ್ಟೊತ್ತು ನಾನು ನಿಮ್ಮ ಬಸ್ ಬಗ್ಗೆ ಎಲ್ಲ ಕೇಳ್ತೀನಿ ನೀವು ಆವಾಗಲೇ ಮಾತಾಡುವಾಗ ನಾನು ಹಾಬೀಸ್ ಮಾತಾಡುವಾಗ ಹಾಡು ಕೂಡ ಹಾಡ್ತೀನಿ ಅಂತ ಹೇಳಿದ್ದೀರಾ ಸೊ ಒಂದು ಹಾಡನ್ನು ನಮ್ಮ ವೀಕ್ಷಕರಿಗೆ ಸೊ ಇವ್ರು ಬಸ್ ಕೂಡ ರೆಡಿ ಮಾಡೋದಿಲ್ಲ ಹಾಡನ್ನು ಕೂಡ ಹಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಆಕಾಶದಾಗೆ ಯಾರು ಮಾಯಗರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದಾಗೆ ಯಾರು ಮಾಯಗರನು ಚಿತ್ತಾರ ಮಾಡಿ ಹೋಗೋನೆ ಓಕೆ ಸೂಪರ್ 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 ಪ್ರಶಾಂತ್ ಅವರೇ ಒಂದು ಕ್ಲಾಪ್ ನನ್ನ ಕಡೆಯಿಂದ ವೀಕ್ಷಕರಿಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗನ್ನು ಪ್ರಶಾಂತ್ ಅವರ ಧ್ವನಿಯಲ್ಲಿ ನಾವು ಕೇಳ್ಕೊಂಡು ಬಂದ್ವಿ ಹಾಗೆ ಪ್ರಶಾಂತ್ ಅವರು ಈಗ ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನು ಸ್ವಲ್ಪ ಏನು ಮಾಡಿದರೆ ಒಂದು ಫಿನಿಷಿಂಗ್ ಹಂತಕ್ಕೆ ಬಂದುಬಿಡ್ತದೆ ಸೊ ಇದು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮಗೆ ಕೊಡ್ಬೋದಾ ಹೇಗೆ ಅಂತ ಹೇಳಿ ಸರಿ ಇದು ಇದಂದ್ರೆ ಸ್ವಲ್ಪ ಡೀಟೇಲಿಂಗ್ ಕಮ್ಮಿ ಆಗಿ ಬರ್ತದೆ ಇದು ಸ್ವಲ್ಪ ಕಮ್ಮಿ ಖರ್ಚಿನಲ್ಲೇ ಆಗ್ತದೆ ಓಕೆ ಈಗ ಇದನ್ನ ಈ ಥರ ಮಾಡಿದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಡಕ್ಟರ್ಗಳು ಎಲ್ಲ ತಗೋಬಹುದು ಇದು ಅವರಿಗೆ ತಲುಪುವ ರೇಂಜಲ್ಲಿ ನಾನು ಮಾಡ್ತಾ ಇದ್ದೇನೆ ಯಾಕಂದ್ರೆ ತುಂಬಾ ಬೇಡಿಕೆಗಳು ಬರ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮತ್ತೆ ಕಂಡಕ್ಟರ್ಗಳೇ ನಮಗೆ ಈ ಥರ ಒಂದು ಮಾಡಿಕೊಡಿ ಸ್ವಲ್ಪ ಕಮ್ಮಿ ಇರಲಿ ಯಾಕಂದ್ರೆ ಬೇಕು ನಮಗೆ ಅದು ಯಾಕಂದ್ರೆ ತುಂಬಾ ಗೌರವಿಸ್ತಾರೆ ಅವರು ಓಡಾಡಿಸೋ ಬಸ್ಗಳನ್ನು ಗೌರವಿಸ್ತಾರೆ ಅವರಿಗೋಸ್ಕರನೇ ನಾನು ಈ ಥರ ಒಂದು ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇದನ್ನ ತುಂಬಾ ಮಾಡಿ ಎಲ್ಲರಿಗೂ ಕೊಡಬೇಕಂತ ಇದ್ದೇನೆ ಕಮ್ಮಿ ರೇಟ್ನಲ್ಲಿ ಹಾಗಾದ್ರೆ ಈಗಲೇ ತುಂಬಾ ಕಾಲ್ಸ್ ಬರ್ತಾ ಉಂಟು ನಿಮಗೆ ಹೌದು ತುಂಬಾ ಎಲ್ಲರೂ ಹೆಚ್ಚಿನವರೆಲ್ಲ ಕಾಲ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಈ ತರ ಮಾಡಿ ನಮ್ಮ ಬಸ್ಗಳನ್ನ ಇದು ಮಾಡ್ತಾ ಇದ್ರಿ ಖುಷಿ ಆಯ್ತು ನಮ್ಗೆ ಹಾಗೆಲ್ಲ ಹೇಳ್ತಾ ಇದ್ದೆ ಯಾಕಂದ್ರೆ ಮತ್ತೆ ಅವರು ನಮಗೂ ಬೇಕದು ಆ ತರ ಸೊ ಇದು ಹೆವಿ ರೇಟ್ ಆಗಿದ್ರು ಕಮ್ಮಿ ಖರ್ಚಿನಲ್ಲಿ ನಮ್ಗೆ ಕೊಡ್ಲಿಕ್ಕೆ ಆಗುತ್ತಾ ನೋಡಿ ಕಮ್ಮಿ ಬಜೆಟ್ನಲ್ಲಿ ಅಂತೇಳಿ ಅದಕ್ಕೋಸ್ಕರ ಈ ತರ ಸ್ವಲ್ಪ ಡೀಟೇಲಿಂಗ್ ಎಲ್ಲ ಕಮ್ಮಿ ಮಾಡಿ ನಾನು ಮಾಡ್ತಾ ಇದ್ದೆ ನೋಡ್ ಮುಂದಿನ ದಿನಗಳು ಇದೆಲ್ಲರಿಗೂ ಅವರಿಗೆಲ್ಲ ತಲುಪೋತರ ಮಾಡ್ಬೇಕಂತಿದ್ದೆ ಇದು ಎಷ್ಟು ಹೆಚ್ಚಾಗಿ ಮಕ್ಕಳಿಗೆ ಇಷ್ಟ ಆಗ್ತದೆ ಅಲ್ಲ ಹೌದು ಇದು ಮಕ್ಕಳು ಸಹ ಆಡ್ಬಹುದು ಇದು ಈ ಮಾಡೆಲ್ ನಲ್ಲಿ ಮಕ್ಕಳು ಸಹ ಆಡ್ಬಹುದು ಆಮೇಲೆ ಮತ್ತೆ ಮಕ್ಕಳಿಗೆ ಇದು ಆಡದವಾಗ ಪ್ರೀತಿ ಹುಟ್ಟುತ್ತೆ ಇದ್ರ ಬಗ್ಗೆ ನಮ್ಮ ಬಸ್ಗಳ ಬಗ್ಗೆ ಪ್ರೀತಿ ಹುಟ್ಟುತ್ತೆ ಮತ್ತೆ ಮನೆಯಲ್ಲಿ ಶೋ ಪೀಸ್ ಆಗಿ ಇಡಬಹುದು ಎಲ್ಲರೂ ಸಹ ಚಂದ ಕಾಣುತ್ತೆ ಅದೇ ಓಕೆ ಹಾಗೆ ಪ್ರಶಾಂತ್ ಅವರಿಗೆ ಬಸ್ಗಳನ್ನು ಹೇಗೆ ಅಂದ್ರೆ ರೆಡಿ ಮಾಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ ಅದೇ ರೀತಿ ಇವರು ಕಲಿತಿರುವಂತಹ ಶಾಲೆಯನ್ನ ಒಂದು ಮುಂದಿನ ಹಂತಕ್ಕೆ ಏನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಹಂಬಲ ತುಂಬ ಒಂದು ವರ್ಷಗಳಿಂದ ಇದೆ ಅಂತ ನಾನು ಹೇಳ್ಬೋದು ಸೊ ಇದ್ರ ಬಗ್ಗೆ ನೀವು ಹೇಳಬೇಕು ನಿಮ್ಮ ಥರನೇ ಬೇರೆ ಬೇರೆ ಶಾಲೆಯ ಒಂದು ಓಲ್ಡ್ ಸ್ಟೂಡೆಂಟ್ಸ್ ಇರ್ತಾರೆ ಸೊ ಅವರು ಕೂಡ ಒಂದು ತಮ್ಮ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂತಹ ಒಂದು ನಿಮ್ಮ ಥರನೇ ಒಂದು ಮುಂದುವರಿಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ನೀವು ಅದ್ರ ಬಗ್ಗೆ ಹೇಳಬೇಕು ಆ ಶಾಲೆಯ ಪ್ರಿನ್ಸಿಪಲ್ ಆಗಿರ್ಬೋದು ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ
ಇದು ನಮ್ಮ ಶಾಲೆಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಟೀಚರ್ಸ್ಗಳೆಲ್ಲ. ಅವರದ್ದು ಒಳ್ಳೆ ವರ್ಕ್ಗಳು ಕಂಡೇ ನಾವು ಇಂಟ್ರೆಸ್ಟಿಂದ ಹೋಗಿರೋದು ಶಾಲೆಯ ಬಗ್ಗೆ. ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅವರೆಲ್ಲ. ಈ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಆ ಊರಿನವರು ಅವರವರ ಶಾಲೆಗಳ ಬಗ್ಗೆ ಸ್ವಲ್ಪ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು. ಸರ್ಕಾರನೂ ಕೂಡ ತುಂಬ ಸಪೋರ್ಟ್ ಮಾಡಬೇಕು ಶಾಲೆಗಳಿಗೆ. ಯಾಕಂದರೆ ಸರ್ಕಾರಗಳು ಬಹುಮುಖ್ಯವಾದದ್ದು ಏನಂತಂದರೆ ಶಿಕ್ಷಣ. ಶಿಕ್ಷಣಗಳನ್ನು ತುಂಬ ಉನ್ನತ ಮಟ್ಟದಲ್ಲಿ ಕೊಡಬೇಕು, ಒಳ್ಳೆ ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ನೀವು ಈ ಕಾನ್ಸೆಪ್ಟ್ ಅನ್ನು ಏನು ತಗೊಂಡು ಬಂದಿದ್ರಿ ನೀವು ಮತ್ತೆ ನಿಮ್ಮ ಬ್ರದರ್ ಅವರು ಸೇರಿ? ಸೊ ಅದಾದ ನಂತರ ನಿಮ್ಮ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆಯಾ? ಹಾಂ, ಸದ್ಯಕ್ಕೆ ಒಂದು 5-6 ಮಕ್ಕಳು ಜಾಸ್ತಿ ಆಗಿದೆ. ಈ ಮುಂದಿನ ದಿನಗಳು ಇದೀಗ ಓಪನ್ ಆದ ನಂತರ ನೋಡಬೇಕು ಮುಂದಿನ ದಿನ ಜಾಸ್ತಿ ಆಗುತ್ತೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ ನಮ್ಗೆ. ಓಕೆ, ಒಂದ್ಸಲ ಅವರನ್ನೆಲ್ಲ ಈಗ ಬಸ್ ಒಳಗಡೆ ಎಲ್ಲ ಬಿಟ್ಟಿದ್ದೀರಾ ಹೋಗ್ಲಿಕ್ಕೆ ನೋಡ್ಕೊಂಡು ಬನ್ನಿ ಅಂತ ಹೇಳಿ? ಖುಷಿ ಪಡ್ತಾರೆ ಮಕ್ಕಳು, ಖುಷಿ ಪಡ್ತಾರೆ. ನಮ್ಗೆ ಅದೇ ಬೇಕಾಗಿರೋದು, ಮಕ್ಕಳೆಲ್ಲ ಖುಷಿ ಪಡ್ತಾರೆ. ಓಕೆ, ಅಲ್ಲಿ ಟೀಚರ್ಸ್ ಕೂಡ ಹಾಗೆ? ಹೌದು, ಅವರಿಗೆಲ್ಲ ತುಂಬಾ ಖುಷಿ ಇದೆ. ಒಂದು ಒಳ್ಳೆ ಇದೊಂದೀಗ ರಾಜ್ಯ ಮಟ್ಟದಲ್ಲಿ ಪ್ರಥಮವಾಗಿ ಆಗ್ತಾ ಇರೋದು ಖುಷಿ ಕೊಡ್ತಾ ಇದೆ. ಓಕೆ, ಹಾಗೆ ಪ್ರಶಾಂತ್ ಅವರೇ, ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ ನಿಮ್ಮ ಕಲೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಅದ್ರ ಬಗ್ಗೆ ಏನಾದರೂ ಹೇಳೋದಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ಈಗ ಈ ಸರ್ಕಾರಿ ಶಾಲೆಗಳು ತುಂಬಾ ಜನ ಎಲ್ಲ ಹೋರಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆ ಉಳಿಸೋದ್ರ ಬಗ್ಗೆ. ಅವ್ರನ್ನೆಲ್ಲ ನೋಡಿ ನಾವು ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿದ್ದು. ಮತ್ತೆ ನಮ್ಮ ಶಾಲೆಯಲ್ಲಿ ಟೀಚರ್ಸ್ಗಳು ತುಂಬ ವರ್ಕ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಈ ಸರ್ಕಾರನೂ ಸ್ವಲ್ಪ ಸರ್ಕಾರಿ ಶಾಲೆಗಳ ಬಗ್ಗೆ ತುಂಬ ಗಮನ ಹರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಕರ್ನಾಟಕ ಕನ್ನಡ ಶಾಲೆಗಳು ಬೆಳಿಬೇಕು ಅಂತೇಳಿ ನನ್ನ ಆಸೆ. ಓಕೆ, ಹಾಗೆ ವೀಕ್ಷಕರೇ, ನಾವು ಇಷ್ಟೊತ್ತು ಪ್ರಶಾಂತ್ ಆಚಾರ್ಯ ಅವ್ರ ಜೊತೆ ನಾವು ಮಾತಾಡಿದ್ವಿ. ಅವರು ಹೇಗೆ ಬಸ್ಸನ್ನು ಅಂದರೆ ರೆಡಿ ಮಾಡಿದ್ದಾರೆ ಅನ್ನುವಂಥದ್ದು, ಸೊ ಅದು ಎಷ್ಟು ದಿನಗಳು ತೆಗೆದುಕೊಂಡು ಮಾಡಲಿಕ್ಕೆ, ಅದೇ ರೀತಿ ಅವರ ಒಂದು ನ್ಯೂ ಕಾನ್ಸೆಪ್ಟ್ ಒಂದು ಶಾಲೆಯಲ್ಲಿ ಅವರೇ ಕಲಿತಿರುವಂತಹ ಶಾಲೆಯಲ್ಲಿ ತಗೊಂಡು ಬಂದಿದ್ದಾರೆ, ಅದ್ರ ಬಗ್ಗೆನೂ ಸಹ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಪ್ರಶಾಂತ್ ಅವರೇ, ನಾವು ಹೇಳೋದು ನೀವು ಇನ್ನೂ ಹೆಚ್ಚು ಹೆಚ್ಚಿನ ಬಸ್ಗಳನ್ನು ಇದೇ ರೀತಿಯಾಗಿ ರೆಡಿ ಮಾಡಿ ನಮ್ಮ ಜನರಿಗೆ ನೀಡಿ, ಅದೇ ರೀತಿ ನಿಮ್ಮ ಕಲೆಯು ಕೂಡ ಎಲ್ಲ ಜನರಿಗೂ ಒಂದು ಸ್ಫೂರ್ತಿಯಾಗಲಿ, ನಿಮ್ಮ ಲೈಫಲ್ಲಿ ಇನ್ನೂ ಹೆಚ್ಚಿನ ಸಕ್ಸಸ್ ಕಾಣಲಿ ಅನ್ನೋದನ್ನು ನಾವು ಹೇಳ್ತೇವೆ. ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ ನೀವು ಪ್ರಶಾಂತ್ ಆಚಾರ್ಯ ಅವರ ಮನೆಗೆ ನಾವು ಬಂದಿದ್ವಿ. ಅವರ ಒಂದು ಕಲೆಯ ಬಗ್ಗೆ ಜನರಿಗೆ ಇನ್ನಷ್ಟು ಪರಿಚಯ ಆಗಬೇಕು ಅನ್ನುವ ಒಂದು ಉದ್ದೇಶದಿಂದ ಅವರ ಸಂದರ್ಶನವನ್ನು ಇವತ್ತು ನಾವು ಮಾಡಿದ್ವಿ. ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬ 24x7. Thank you.